ॐ श्री गणेशाय नमः ॐ श्री गुरुभ्यो नमः नमः सूर्याय चंद्रा मंगलाबुधाय च गुरुशुक्रशनिभ्यश्च राहवे केतवे नमः नमस्ते आश्रो आचार्य गुरुजी वाहिनी तमगेलरिगू आदरद स्वागत ई वाहिनी निरंतर वीक्षिसि प्रोत्साहिसि सब्सक्राइब माडिदंत तमगेलरिगू अनंत अनंत धन्यवादगळु ಇಂದಿನ ಈ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಶುಕ್ರಗ್ರಹದ ಒಂದು ವೃಷಭ ರಾಶಿಯ ಪ್ರವೇಶದ ವಿಚಾರವಾಗಿ ವಿಶ್ಲೇಷಣೆ ಮಾಡೋಣ. ಇದೇ ಮೇ 19ನೇ ತಾರೀಕಿನಂದು ವೈಶಾಖ ಶುಕ್ಲ ಏಕಾದಶಿ ದಿನದಂದು ಶುಕ್ರಗ್ರಹವು ಮೇಷದಿಂದ ವೃಷಭಕ್ಕೆ ಪ್ರವೇಶ ಮಾಡುವಂತಹ ಒಂದು ಘಟನೆ ಜರುಗಲಿದೆ. ಮುಂದೆ ಸುಮಾರು 24 ದಿನಗಳವರೆಗೆ ಅಂದರೆ ಜೂನ್ 12ರವರೆಗೆ ಅಲ್ಲಿ ಶುಕ್ರನು ವೃಷಭದಲ್ಲೇ ಇರುವಂಥ ಒಂದು ಘಟನೆ. ವೃಷಭ ರಾಶಿಯು ಶುಕ್ರನ ಒಂದು ಸ್ವಕ್ಷೇತ್ರ ಆಗಿರುತ್ತೆ. ಶುಕ್ರ ಗ್ರಹಕ್ಕೆ ಎರಡು ರಾಶಿಗಳು ಸ್ವಕ್ಷೇತ್ರ ಅನಿಸುತ್ತೆ. ಉದಾಹರಣೆಗೆ ಅಲ್ಲಿ ವೃಷಭ ರಾಶಿ ಮತ್ತು ತುಲಾರಾಶಿ, ವೃಷಭ ಮತ್ತು ತುಲಾವು ಅದು ಶುಕ್ರ ಗ್ರಹದ ಒಂದು ಸ್ವಂತ ಮನೆ ಆಗಿರುತ್ತೆ. ಹಾಗಾಗಿ ತನ್ನ ಸ್ವಕ್ಷೇತ್ರಕ್ಕೆ ಬರುವಂತಹ ಶುಕ್ರನಿಂದಾಗಿ ವಿಶೇಷವಾದ ಶುಭ ಫಲಗಳನ್ನು ಜಾಗತಿಕವಾಗಿಯೂ ವೈಯಕ್ತಿಕವಾಗಿಯೂ ರಾಶಿಗಳ ಮೇಲೆ ನಿರೀಕ್ಷೆ ಮಾಡ್ಬೋದು. ಜನಸಾಮಾನ್ಯರೆಲ್ಲರ ಒಂದು ನಂಬಿಕೆ ಅನುಸಾರವಾಗಿ ಶುಕ್ರನು ನಮಗೆ ಸಂಪತ್ತನ್ನು, ಹಣವನ್ನು, ಧನವನ್ನು, ಸುಖವನ್ನು ನೀಡುವಂಥ ಗ್ರಹ ಎಂದು ಆಡು ಭಾಷೆಯಲ್ಲೂ ಗೊತ್ತಿರುತ್ತೆ. ಅವನಿಗೆ ಶುಕ್ರದಶೆ ಬಂದಿದೆ ಅಥವಾ ಅವನಿಗೆ ಈಗ ಶುಕ್ರ ಒಲಿದಿದ್ದಾನೆ ಅಂತೇಳಿ ಆ ಥರ ಒಂದು ಮಾತುಗಳು ನಾವು ಕೇಳ್ತಿರ್ತೇವೆ. ಸಹಜವಾಗಿಯೂ ಶುಕ್ರನ ಒಲುಮೆ ಪ್ರತಿಯೊಬ್ಬರಿಗೂ ಒಳ್ಳೆಯದನ್ನು ಕೊಡುತ್ತೆ ಎಂಬುದು ಈ ಜ್ಯೋತಿಷ್ಯಶಾಸ್ತ್ರ ಉಲ್ಲೇಖದಲ್ಲಿ ಕಂಡುಬರುತ್ತೆ. ಜೊತೆಗೆ ಅನುಭವದಲ್ಲೂ ಸಹ ಕಂಡುಬರುತ್ತೆ. ಶುಕ್ರನು ಹೆಚ್ಚಿನ ಒಂದು ಸ್ಥಾನಗಳಲ್ಲಿ ಶುಭ ಕೊಡುವಂಥ ಏಕೈಕ ಗ್ರಹ ಶುಕ್ರ ಆಗಿರ್ತಾನೆ. ಕೆಲವೊಂದು ಗ್ರಹಗಳು ಉದಾಹರಣೆಗೆ ರವಿ, ಸೂರ್ಯನನ್ನು ಗಮನಿಸಿದಾಗ ಆತನು ಒಂದು ಬಾರಿ ಗೋಚರದಲ್ಲಿ ಕೇವಲ 4 ರಾಶಿಗಳಿಗಷ್ಟೇ ಉತ್ತಮ ಫಲವನ್ನು ಕೊಡ್ತಾನೆ. ಅದೇ ರೀತಿ ಮಂಗಳನ್ನು ಸಹ ಕೇವಲ 3 ರಾಶಿಗಳಿಗೆ ಮಾತ್ರ ಉತ್ತಮ ಫಲವನ್ನು ಕೊಡ್ತಾನೆ. ಶನಿ ಮಹಾರಾಜರು ಒಂದು ಗೋಚರದಲ್ಲಿ ಕೇವಲ 3 ರಾಶಿಗಳಿಗೆ ಉತ್ತಮ ಫಲವನ್ನು ಕೊಡ್ತಾರೆ. ಉಳಿದ 3 ರಾಶಿಗಳಿಗೆ ಮಿಶ್ರ ಫಲ, ಇನ್ನೂ ಉಳಿದ 6 ರಾಶಿಗಳಿಗೆ ಸ್ವಲ್ಪ ಸಂಕಷ್ಟ ಫಲವನ್ನು ಕೊಡ್ತಾರೆ ಶನಿ ಮಹಾರಾಜರು. ಆದರೆ ಶುಕ್ರನು ಹಾಗಲ್ಲ, ಆತನು ಅತ್ಯಧಿಕವಾಗಿ 9 ಸ್ಥಾನಗಳಿಗೆ ಉತ್ತಮ ಫಲವನ್ನು ಕೊಡ್ತಾನೆ. ಅದರಲ್ಲೂ 6 ಅಥವಾ 7 ಸ್ಥಾನಗಳಿಗೆ ಇನ್ನೂ ಹೆಚ್ಚಿನ ಉತ್ತಮ ಫಲವನ್ನು ಕೊಡ್ತಾನೆ. ಹಾಗಾಗಿ ಶುಕ್ರ ಶುಭಗ್ರಹ ಶೀರ್ಮಾರ್ ಎಂಬ ಶ್ಲೋಕವಿರುತ್ತೆ. ಅದನ್ನು ಶುಭಗ್ರಹ ಅಂತೇಳಿ, ಅದನ್ನು ಸದಾ ಶುಭವನ್ನು ಕೊಡುವಂಥನು. ಗುರುವಿನ ಬಲ ಬರುವಾಗ, ಗುರುವಿನ ಪರಿವರ್ತನೆ ಆಗುವಾಗ ಕೇವಲ ಗುರು 5 ರಾಶಿಗಳಿಗೆ ಅಷ್ಟೇ ಉತ್ತಮ ಫಲ ಕೊಡ್ತಾನೆ. ಇನ್ನುಳಿದ 7 ರಾಶಿಗಳಿಗೆ ಹೆಚ್ಚಿನ ಉತ್ತಮ ಫಲ ಗುರುವಿಂದ ಸಿಗುವುದಿಲ್ಲ. ಆದರೆ ಶುಕ್ರನು ಅತ್ಯಧಿಕವಾಗಿ ಹೆಚ್ಚಿನ ಒಂದು ತಾರತಮ್ಯವಿಲ್ಲದೆ 9 ಸ್ಥಾನಗಳಲ್ಲಿ ಉತ್ತಮ ಫಲವನ್ನು ಕೊಡ್ತಾನೆ. ಅದರಲ್ಲೂ 6-7 ಸ್ಥಾನಗಳಲ್ಲಿ ಉತ್ತಮ ಹೆಚ್ಚಿನ ಉತ್ತಮ ಫಲವನ್ನು ಕೊಡ್ತಾನೆ. ಇವೆಲ್ಲ ಶುಕ್ರನಿಂದ ಬರುವಂತಹ ಒಂದು ಅನುಗ್ರಹ. ಪ್ರತಿಯೊಂದು ತಿಂಗಳಿಗೂ ಶುಕ್ರನ ಒಂದು ಚಲನೆ ಆಗ್ತಾಯಿರ್ತದೆ. ಪ್ರತಿಯೊಂದು ತಿಂಗಳಿಗೂ ಆ ಶುಕ್ರನ ಗೋಚಾರ ಆಗುತ್ತೆ. ಆದರೆ ಪ್ರತಿ ತಿಂಗಳಲ್ಲೂ ಶುಕ್ರನ ಗೋಚಾರ ಫಲ ಎಲ್ಲ ರಾಶಿಗೂ ಒಂದೇ ಥರ ಇರೋದಿಲ್ಲ. ಅಲ್ಲಿ ಬೇರೆ ಬೇರೆ ಸ್ಥಾನಗಳಲ್ಲಿ ಬೇರೆ ಬೇರೆ ರೀತಿಯ ಫಲವನ್ನು ಕೊಡ್ತಾನೆ. ಹಾಗೆಯೇ ಬೇರೆ ಬೇರೆ ರಾಶಿಗಳಲ್ಲಿ ಸಹ ಶುಕ್ರನ ಫಲಿತಾಂಶ ಬೇರೆ ಆಗುತ್ತೆ. ಉದಾಹರಣೆಗೆ ಶುಕ್ರನು ಈಗ ಮೀನದಲ್ಲಿ ಆತನ ಉಚ್ಚದಲ್ಲಿದ್ದಾಗ ಆವಾಗ ಶುಕ್ರನ ಫಲಿತಾಂಶ ಬೇರೆ. ಅಲ್ಲಿ ಕೆಲವೊಂದು ರಾಶಿಗೆ ತುಂಬ ಒಳ್ಳೆಯದಾಗೋದು, ಇನ್ನು ಕೆಲವೊಂದು ರಾಶಿಗೆ ತುಂಬ ತೊಂದರೆಗಳಾಗೋದು, ತುಂಬ ಕೆಲವೊಂದು ರಾಶಿಗೆ ತುಂಬ ಲಾಭ ಆಗುತ್ತೆ, ಕೆಲವೊಂದು ರಾಶಿಗಳಿಗೆ ತುಂಬ ನಷ್ಟನೂ ಆಗಿದ್ದಿರುತ್ತೆ ಉಚ್ಚ ಸ್ಥಾನಕ್ಕೆ ಬಂದಾಗ. ಅದೇ ರೀತಿ ಮೇಷಕ್ಕೆ ಬಂದಾಗ ಸ್ವಲ್ಪ ಸಾಧಾರಣ ಫಲ ಅಂದರೆ ಮಧ್ಯಮವಾದ ಫಲ ಬರುತ್ತೆ. ಆದರೆ ಇಲ್ಲಿ ವೃಷಭಕ್ಕೆ ಬಂದಾಗ ಹೆಚ್ಚಿನ ಉತ್ತಮ ಫಲವನ್ನು ಶುಕ್ರನು ಕೊಡಲಿದ್ದಾನೆ. ಅನೇಕ ರೀತಿಯ ಶುಭ ಫಲಗಳನ್ನು ಈಗ ವೃಷಭ ರಾಶಿಯಲ್ಲಿ ಬಂದಾಗ ನಿರೀಕ್ಷೆ ಮಾಡ್ಬೋದು. ಯಾಕಂದರೆ ಅದು ಆತನ ಸ್ವಕ್ಷೇತ್ರ ಆಗಿರುತ್ತೆ. ಇನ್ನು ಅಲ್ಲಿ ಶುಕ್ರನಿಗೆ ಈ ಬಾರಿ ಗುರು ಮತ್ತು ಸೂರ್ಯರ ಯುತಿ ಸಿಗುತ್ತೆ. ಅದೇ ಕಾಲದಲ್ಲಿ ಆ ವೃಷಭ ರಾಶಿಯಲ್ಲಿ ಸೂರ್ಯನು ಅಲ್ಲೇ ಇರ್ತಾನೆ. ಮೇ ತಿಂಗಳ 19ಕ್ಕೆ ಅಲ್ಲಿ ಶುಕ್ರನ ಪ್ರವೇಶ ಆದಾಗ ಸುಮಾರು ಜೂನ್ ತಿಂಗಳ 14ರವರೆಗೂ ರವಿಯು ಅಲ್ಲೇ ಇರುವಂತಹ ಒಂದು ಸ್ಥಿತಿ ಇರುತ್ತೆ. ಅದೇ ರೀತಿ ಗುರುವು ನಿರಂತರವಾಗಿ ಅಲ್ಲೇ ಇರ್ತಾನೆ. ಗುರುವು ಈ ವರ್ಷ ಪೂರ್ತಿ ಅಲ್ಲಿ ವೃಷಭದಲ್ಲೇ ಇರ್ತಾನೆ. ಹಾಗಾಗಿ ಗುರು ಮತ್ತು ರವಿಯ ಯುತಿ ಸಿಗುವಂಥದ್ದು, ಆ ಗುರು ಮತ್ತು ರವಿಯ ಯುತಿ ಸಿಗುವ ಕಾರಣ ಹಲವಾರು ಈ ಕ್ಷೇತ್ರಗಳಿಗೆ ಆರ್ಥಿಕ ಚೇತರಿಕೆ ಆಗುವಂಥದ್ದು, ಹಲವಾರು ರಾಶಿಗಳಿಗೆ ಸ್ವಲ್ಪ ಈ ಆರ್ಥಿಕವಾಗಿ ಉತ್ತಮ ಫಲಗಳು ಬರುವಂಥದ್ದು, ಏನು ಶುಭ ಕಾರ್ಯಗಳು ನಡೀಲಿಕ್ಕೆ, ಮದುವೆ ಮಂಜುಗಳು ನಡೀಲಿಕ್ಕೆ, ಹಲವಾರು ಜನರಿಗೆ ಅಂದರೆ ಆ ರಾಶಿಗಳಿಗೆ ಅನುಗುಣದ ಪ್ರತ್ಯೇಕ ಫಲ ಹೇಳ್ತೇನೆ. ಆದರೆ ಸಾರ್ವತ್ರಿಕವಾಗಿ ಗಮನಿಸಿದಾಗ ಈ ಕಾಲದಲ್ಲಿ
ಶುಕ್ರನು ಯಾವಾಗ ವೃಷಭಕ್ಕೆ ಬರ್ತಾನೆ ಅಲ್ಲಿ ಶುಭ ಕಾರ್ಯಗಳು ಹೆಚ್ಚಳಾಗುವಂಥದ್ದು, ಜೊತೆಗೆ ದೀರ್ಘಕಾಲದಿಂದ ಮದುವೆ ಆಗದೆ ಇರೋರಿಗೆ ಫಿಕ್ಸ್ ಆಗಲು ಮದುವೆ ಫಿಕ್ಸ್ ಆಗುವಂಥದ್ದು, ಅಥವಾ ದಾಂಪತ್ಯದಲ್ಲಿ ಇದ್ದಂಥ ಕಲಹಗಳು ಸ್ವಲ್ಪ ನಿವಾರಣೆಗೆ ದಂಪತಿಗಳು ಸ್ವಲ್ಪ ಒಗ್ಗೂಡುವಂಥದ್ದು. ಇದೇ ರೀತಿ ಇನ್ನೇನಾದರೂ ಈ ಬೇರೆ ರೀತಿಯ ಧಾರ್ಮಿಕ ಆರ್ಥಿಕ ಅಥವಾ ರಾಜಕೀಯದ ಸಾಮಾಜಿಕ ಇತ್ಯಾದಿ ಸ್ಥಿತಿಗಳೆಲ್ಲ ಸ್ವಲ್ಪ ಸ್ಟೇಬಿಲೈಸ್ ಅಂದರೆ ಒಂದು ಸಮಸ್ಥಿತಿಗೆ ಒಳ್ಳೆಯ ಸ್ಥಿತಿಗೆ ಬರುವಂಥದ್ದು. ಯಾವುದು ಅನಿಶ್ಚಿತತೆ ಇತ್ತು, ಎಲ್ಲಿ ಸ್ವಲ್ಪ ಏನಾದರೂ ತೊಂದರೆಗಳಿದ್ದವು, ಕಲಹಗಳಿದ್ದವು, ಇವೆಲ್ಲವೂ ಸ್ವಲ್ಪ ನಿವಾರಣೆಗೆ ಶಾಂತಿಯ ವಾತಾವರಣ ಸಮಾಧಾನದ ವಾತಾವರಣ ಎಲ್ಲ ಬರುವಂಥದ್ದು. ಇನ್ನು ವಿಶೇಷವಾಗಿ ಈ ಪ್ರಕೃತಿಯಲ್ಲಿ ಅಥವಾ ಈ ಒಂದು ಪರಿಸರದಲ್ಲಿ ಸಹ ಹಾಗೆ ಒಂದು ನೀರಿನ ಒಂದು ಮಳೆ ಬರುವಂಥದ್ದು, ಉತ್ತಮ ನೀರಿನ ಎಲ್ಲಿ ಕೊರತೆ ಇರುತ್ತೆ ಅಲ್ಲಿ ನೀರಿನ ಒಂದು ಅವಶ್ಯಕತೆಗೆ ನೀರಿನ ಒಂದು ಅವಶ್ಯಕತೆ ಪೂರಣ ಆಗುವಂಥದ್ದು, ಮಳೆ ಕಾಲಕ್ಕೆ ಬರುವಂಥದ್ದು, ಅಥವಾ ಕೃಷಿಕರಿಗೆ ಅದು ಇನ್ನಿತರ ಚಟುವಟಿಕೆಗಳಿಗೆ ಅಲ್ಲಿ ಮಳೆಯಿಂದಾಗಿ ತುಂಬ ಉತ್ತಮವಾದ ಲಾಭಗಳು ಆದಾಯಗಳು ಆಗುವಂಥದ್ದು. ಈ ರೀತಿ ಅನೇಕ ಶುಭಫಲಗಳು ಈ ಶುಕ್ರನು ವೃಷಭ ರಾಶಿಯಲ್ಲಿ ಬಂದಾಗ ಮೇ 19ರಿಂದ ಜೂನ್ 12ರವರೆಗೆ 24 ದಿನಗಳ ಅವಧಿಯಲ್ಲಿ ನಡೆಯುತ್ತೆ. ಅಲ್ಲಿ ರವಿ ಆ ಕೃತ್ತಿಕ ನಕ್ಷತ್ರದಲ್ಲಿ ಇರ್ತಾನೆ, ಅದೇ ಕಾಲದಲ್ಲಿ ಶುಕ್ರನು ಸಾಲಿ ಬರುವಂಥದ್ದು ಕೃತ್ತಿಕ ನಕ್ಷತ್ರ ಎರಡನೇ ಪಾದಕ್ಕೆ ಬರುವಂಥದ್ದು. ಇವೆಲ್ಲವೂ ಆ ಕೃತ್ತಿಕ ನಕ್ಷತ್ರದಲ್ಲಿ ಸೂರ್ಯನ ಒಂದು ಪ್ರಭಾವ ಜಾಸ್ತಿ ಇರುತ್ತೆ, ಹಾಗಾಗಿ ಕೆಲವೊಂದು ಸಮಯದಲ್ಲಿ ಈ ಉತ್ತಮ ಪರಿಣಾಮಗಳು ಇರುತ್ತೆ, 70% ಅಥವಾ 60-70% ಉತ್ತಮ ಪರಿಣಾಮ ಬರುತ್ತೆ. ಇನ್ನು ಕೆಲವೊಂದು ಬಾರಿ ಶುಕ್ರನ ಅಸ್ತಿತ್ವಕ್ಕೂ ರವಿ ಅಸ್ತಿತ್ವಕ್ಕೂ ಅಲ್ಲಿ ತಾಕಲಾಟ ಬರುವಂಥದ್ದು, ಜೊತೆಗೆ ಅಲ್ಲಿ ಇರುವಂತಹ ಒಂದು ಕುಜ ಮತ್ತು ರಾಹುಗಳ ಒಂದು ದೃಷ್ಟಿಯ ಪ್ರಭಾವ, ಅದು ಇನ್ನಿತರ ಕೆಲವು ಈ ಗೋಚಾರದಲ್ಲಿ ಆಗುವಂಥ ವ್ಯತ್ಯಾಸದಲ್ಲಿ ಕೆಲವೊಂದು ದಿನಗಳಲ್ಲಿ ಸ್ವಲ್ಪ ಪ್ರಕೃತಿಯಲ್ಲಿ ಆಗುವಂಥ ಪ್ರಕೃತಿಯ ವಿಕೋಪಗಳು ಹೆಚ್ಚಳಾಗುವಂಥದ್ದು, ಜೊತೆಗೆ ಆಳುವವರ ಮಧ್ಯೆ ಕಲಹಗಳಾಗುವಂಥದ್ದು, ಸ್ತ್ರೀ ಮೂಲದ ಕಲಹಗಳಾಗುವಂಥದ್ದು, ಇವೆಲ್ಲವೂ ಸಾಧ್ಯತೆ ಇರುತ್ತೆ. ಇಲ್ಲ ಅಂತಲ್ಲ, ಪ್ರತಿ ಗೋಚಾರದಲ್ಲೂ ಒಳ್ಳೆಯ ಫಲದ ಜೊತೆಗೆ ಸಣ್ಣ ಪುಟ್ಟ ಕೆಟ್ಟ ಫಲಗಳು ಸಹ ಬರುವಂಥ ಸಾಧ್ಯತೆ ಇರುತ್ತೆ. ಯಾಕಂದರೆ ಈ ಗ್ರಹಗಳ ಸ್ಥಿತಿ ಯಾವಾಗಲೂ ಒಂದೇ ರೀತಿ ಇರೋದಿಲ್ಲ. ಉದಾಹರಣೆಗೆ ಅಲ್ಲಿ ಚಂದ್ರನ ಚಲನೆ ಆಗ್ತಾಯಿರುತ್ತೆ, ಮಧ್ಯೆ ಕೆಲವೊಮ್ಮೆ ಬುಧನ ಚಲನೆಗಳು ಆಗ್ಬೋದು, ಮಧ್ಯೆ ಕೆಲವೊಮ್ಮೆ ಈ ಲಗ್ನಾದಿ ವ್ಯತ್ಯಾಸಗಳಿಂದ ಅಥವಾ ನಕ್ಷತ್ರಗಳ ಒಂದು ವ್ಯತ್ಯಾಸಗಳಿಂದ ಅಲ್ಲಿ ಬೇರೆ ಬೇರೆ ನಕ್ಷತ್ರಗಳಿಗೆ ಒಂದು ಗ್ರಹಗಳ ಒಂದು ಪರಿವರ್ತನೆ ಆಗ್ತಾಯಿರುತ್ತೆ. ಅಲ್ಲಿ ಬೇರೆ ಬೇರೆ ನಕ್ಷತ್ರದಲ್ಲಿ ಬೇರೆ ಪರಿಣಾಮಗಳು ಬಂದಾಗ, ಉದಾಹರಣೆಗೆ ಈಗ ಈ ಶುಕ್ರನು ಈ ವೃಷಭದಲ್ಲಿ ಇರುವ ಕಾಲ ಅಲ್ಲಿ ಆಗುವಂಥ ಕೆಲವು ನಾಕ್ಷತ್ರಿಕವಾದ ಪರಿವರ್ತನೆಗಳಿಂದ ಕೆಲವು ಅಡ್ಡ ಪರಿಣಾಮಗಳು ಸಹ ಬರ್ಬೋದು. ಅಡ್ಡ ಪರಿಣಾಮ ವಿಶೇಷವಾಗಿ ಈ ರಾಜರುಗಳ ಮಧ್ಯೆ ಅಂದರೆ ಆಳುವವರ ಮಧ್ಯೆ ಬರುವಂಥ ಕಲಹ, ಇದಕ್ಕೆ ದೇಶಗಳ ಮಧ್ಯೆ ಬರುವಂಥ ಕಲಹ, ಯುದ್ಧದ ಒಂದು ಸನ್ನಿವೇಶ, ಇವೆಲ್ಲವೂ ಸ್ವಲ್ಪ ಆವಾಗ ಮುನ್ನೆಲೆಗೆ ಬರ್ಬೋದು. ಅದೇ ಕಾಲದಲ್ಲಿ ಅಲ್ಲಿ ಕುಜ ರಾಹು ಯುತಿ ಇರುತ್ತೆ, ಮೀನದಲ್ಲಿ ಕುಜ ಮತ್ತು ರಾಹುವಿನ ಯುತಿ ಇರುತ್ತೆ. ಯಾಕಂದರೆ ಗುರು ಕೂತಿರೋದು ಶುಕ್ರನ ಮನೆಯಲ್ಲಿ, ಆದರೆ ಗುರುವಿನ ಮನೆಯಲ್ಲಿ ಅಲ್ಲಿ ಕುಜ ಮತ್ತು ರಾಹು ಕೂತು, ಅವೆಲ್ಲವೂ ಲೆಕ್ಕಕ್ಕೆ ಬರುತ್ತೆ ಈ ಜ್ಯೋತಿಷ್ಯದಲ್ಲಿ. ಹಾಗಾಗಿ ಕೆಲವೊಂದು ಸ್ಥೂಲವಾದ ವಿಚಾರಗಳು ಬೇರೆ ಬೇರೆ ಬರೋದು, ಸೂಕ್ಷ್ಮ ಜ್ಯೋತಿಷ್ಯ ಸೂಕ್ಷ್ಮವಾಗಿ ಗಮನಿಸಿದಾಗ ಅಲ್ಲಿ ಕೆಲವೊಂದು ಅಡ್ಡ ಪರಿಣಾಮಗಳು ಸಹ ಬರುವಂಥ ಸಾಧ್ಯತೆ ಇರುತ್ತೆ. ಅಲ್ಲಿ ಕುಜ ರಾಹುಗಳ ಪ್ರಭಾವದಿಂದ ಯುದ್ಧ ಸ್ಫೋಟ ಆಗುವಂಥದ್ದು, ದೇಶಗಳ ಮಧ್ಯೆ ಯುದ್ಧಗಳು ಬರುವಂಥದ್ದು, ಕಾಲ ಒಳತಂದು ವಿಶೇಷವಾಗಿ ಸ್ತ್ರೀ ಮೂಲದ ತೊಂದರೆಗಳು, ಅದು ಸ್ತ್ರೀ ಮೂಲಕವಾದ ಒಂದು ವಿವಾದಗಳು ಹುಟ್ಟಿಕೊಂಡು ಅದು ಒಂದು ರಾಜ್ಯಕ್ಕೆ ದೇಶಕ್ಕೆ ವ್ಯಾಪನೆ ಆಗುವಂಥದ್ದು ಇತ್ಯಾದಿ ಸಾಧ್ಯತೆಗಳು ಸಹ ಬರುತ್ತವೆ. ಹಾಗಾಗಿ ಇವೆಲ್ಲವೂ ಅಡ್ಡ ಪರಿಣಾಮಗಳು. ಇನ್ನು ಪ್ರಕೃತಿಯಲ್ಲಿ ಕೆಲವೊಂದು ಭಾಗದಲ್ಲಿ ಅತಿವೃಷ್ಟಿ ಆಗಿ ಅತಿವೃಷ್ಟಿಯಿಂದ ಕೆಲವೊಂದು ಕಷ್ಟ ನಷ್ಟಗಳು ಆಗುವ ಸಾಧ್ಯತೆ ಈ ಅವಧಿಯಲ್ಲಿ ಬರ್ಬೋದಾಗಿದೆ. ಇವೆಲ್ಲವೂ ಈ ಶುಕ್ರನ ಒಂದು ಸಾಮಾನ್ಯ ಫಲವನ್ನು ಗಮನಿಸಾಯಿತು. ಇನ್ನು ಈ ಶುಕ್ರನು ವೃಷಭ ರಾಶಿಯಲ್ಲಿ ಇರುವ ಕಾಲದಷ್ಟು ಈ ರಾಶಿಯ ಫಲವನ್ನು ಗಮನಿಸೋಣ. ಮೊದಲನೇದಾಗಿ ಮೇಷರಾಶಿ. ಮೇಷರಾಶಿಗೆ ಈ ಶುಕ್ರನು ಈಗ ಬರುವಂಥದ್ದು ಧನಸ್ಥಾನಕ್ಕೆ, ನಿಮ್ಮ ರಾಶಿಯಿಂದ ಹಾಗೆ ಎರಡನೇ ಮನೆಯಾಗಿರುತ್ತೆ, ಅದನ್ನು ಧನಸ್ಥಾನ ಅನ್ನುತ್ತಾರೆ. ಅಂದರೆ ನಿಮಗೆ ಹೆಚ್ಚಿನ ಒಂದು ವಿತ್ತಗಳ ಲಾಭ ಅಂದರೆ ಹಣಕಾಸಿನ ಲಾಭ ಆಗುತ್ತೆ. ಈಗಾಗಲೇ ನಿಮಗೆ ಗುರುಬಲದ ಒಂದು ಒಳ್ಳೆಯ ಸ್ಥಿತಿಯಲ್ಲಿದ್ದೀರಾ, ಆ ಗುರುಬಲ ಒಳ್ಳೆಯ ಸ್ಥಿತಿಯಲ್ಲಿದ್ದಾಗ ಈಗ ಶುಕ್ರನ ಬಲ ನಿಮಗೆ ಇನ್ನಷ್ಟು ನಿಮಗೆ ಬಲವನ್ನು ಕೊಡುತ್ತೆ. ಹಾಗಾಗಿ ಮೇಷರಾಶಿಯವರಿಗೆ ಈ ಮೇ 19ರಿಂದ ಜೂನ್ 12ರವರೆಗಿನ ಅವಧಿಯಲ್ಲಿ ಅನೇಕ ಇಷ್ಟಾರ್ಥಗಳು ಸಿದ್ಧಿಯಾಗ್ತವೆ, ಲಾಭಗಳು ಬರುತ್ತವೆ, ಶುಭ ಕಾರ್ಯಗಳು ಫಿಕ್ಸ್ ಆಗುವಂಥದ್ದು, ಮದುವೆ ಮುಂಜಿಗಳು ಫಿಕ್ಸ್ ಆಗುವಂಥದ್ದು, ಅಥವಾ ಮನೆ ಗ್ರಹ ಕೊಳ್ಳುವಂಥದ್ದು, ಗೃಹ ಪ್ರವೇಶ ಮಾಡಿಸುವಂಥದ್ದು, ಸೈಟ್ ಭೂಮಿ ಕೊಳ್ಳುವಂಥ ಅವಕಾಶ, ಜೊತೆಗೆ ನೀವು ಮಾಡುವಂಥ ಉದ್ಯೋಗದಲ್ಲಿ ವೃತ್ತಿಯಲ್ಲಿ ಕೆಲವರಿಗೆ ಬಡ್ತಿ ಪ್ರಮೋಷನ್ ಸಿಗ್ಬೋದು, ಅಥವಾ ಸ್ವಂತವಾಗಿ ಉದ್ಯಮ ನಡೆಸೋರಿಗೆ ಇಂಡಸ್ಟ್ರಿ ನಡೆಸೋರಿಗೆ ಆ ಇಂಡಸ್ಟ್ರಿಯಲ್ಲಿ ಹೆಚ್ಚು ಲಾಭಗಳು ಬರುವಂಥದ್ದು, ನಿಮ್ಮ ಪ್ರಾಡಕ್ಟ್ಗೆ ಸ್ವಲ್ಪ ಡಿಮ್ಯಾಂಡ್ಗಳು ಬರುವಂಥದ್ದು, ಅಥವಾ ಯಾರು ಇಂಪೋರ್ಟ್ ಎಕ್ಸ್ಪೋರ್ಟ್ ಅಂದರೆ ಆಮದು ರಫ್ತು ಅಂತ ವಿದೇಶದ ಮೂಲದ ಬಿಸ್ನೆಸ್ಗಳಿಗೆ ಅದು ಇನ್ನೂ ಸ್ವಲ್ಪ ಒಳ್ಳೆಯ ಇಂಪ್ರೂವ್ಮೆಂಟ್ ಆಗುವಂಥದ್ದು, ವಿದೇಶಕ್ಕೆ ಹೋಗಲಿಕ್ಕೆ ಕೆಲವರಿಗೆ ಉದ್ಯೋಗದ ಅವಕಾಶ ಬರ್ಬೋದು ಮೇಷರಾಶಿಯವರಿಗೆ. ಇನ್ನು ವಿದೇಶದಲ್ಲಿ ವಿದ್ಯಾಭ್ಯಾಸಕ್ಕೆ ಯಾರು ಸಿದ್ಧತೆ ನಡೆಸಿದ್ರೆ ಅವರಿಗೆ ಅದು ಅವಕಾಶಗಳು ಬರ್ಬೋದು. ವಿದ್ಯಾರ್ಥಿಗಳಿಗೂ ಸಹ ಈ ಕಾಲದಲ್ಲಿ ಶುಭವಿದೆ. ಇನ್ನು ಯಾರು ಈ ಮದುವೆ ಆಗಬೇಕು ಅಂದ್ಕೊಂಡವರಿಗೆ ಮದುವೆ ಫಿಕ್ಸ್ ಆಗುವಂಥ ಅವಕಾಶ, ಯಾರಾದರೂ ಪ್ರೀತಿ ಪ್ರೇಮದ ಅಂದರೆ ಲವ್ ಅಫೇರ್ಗಳಿದ್ರೆ ಆ ಲವ್ ಮ್ಯಾರೇಜ್ ನನಗೆ ಲವ್ ಮ್ಯಾರೇಜ್ ಸಹ ಈಗ ಒಂದು ಗ್ರೀನ್ ಸಿಗ್ನಲ್ ಸಿಗುವಂಥದ್ದು. ಈ ರೀತಿ ಏನೇನೋ ನಿಮ್ಮ ಅಪೇಕ್ಷೆಗಳಿವೆ, ಏನೇನೋ ಸಿದ್ಧತೆಗಳಿವೆ, ಅವೆಲ್ಲ ಈಗ ಚೆನ್ನಾಗಿ ಆಗುತ್ತೆ. ಎಲ್ಲೂ ಅಡೆತಡೆಗಳು ಬರೋದಿಲ್ಲ, ಹಣದ ಕೊರತೆ ಅಂತೂ ಇದ್ದೇ ಇರೋದಿಲ್ಲ, ನಿಮಗೆ ಬರಬೇಕಾದ ಹಣ ಬರುತ್ತೆ, ನಿಮ್ಮ ಸಾಲಗಳಿದ್ರೆ ತೀರ್ಲಿಕ್ಕೆ ಆಗುತ್ತೆ, ಅಥವಾ ನಿಮಗೆ ಭಾಳ ಕಾಲದಿಂದ ಏನೇನೋ ದೊಡ್ಡ ಮೊತ್ತದ ಹಣ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆಲ್ಲ ಈಗ ಅವಕಾಶಗಳು ಬರುತ್ತೆ. ಹೀಗಾಗಿ ಮೇಷರಾಶಿಯವರಿಗೆ ಬಹಳ ಉತ್ತಮ ಫಲ ಶುಕ್ರನಿಂದ ಸಿಗಲಿದೆ. ಹಾಗಾಗಿ ಶುಕ್ರ ದೆಸೆ ನಿಮಗೆ ಬಂದಂತೆ, ಯಾಕಂದರೆ ಅಲ್ಲಿ ಗುರು ಮತ್ತು ಶುಕ್ರರು ಒಟ್ಟೊಟ್ಟಿಗೆ ಅನುಗ್ರಹ ಕೊಡುವಂಥ ಒಂದು ಅವಕಾಶ ಬಹಳ ಅಪರೂಪ. ಹಾಗಾಗಿ ಈಗ ನಿಮಗೆ ಆ ಒಂದು ಅವಕಾಶ ಬಂದಿದೆ.
ಇನ್ನು ಇತರ ರಾಶಿಗೂ ಈ ಅವಕಾಶ ಬರುತ್ತೆ ಅಂತೆ ಬರೋದು. ಆದರೆ ಕೆಲವೊಬ್ಬರಿಗೆ ಆ ಅವಕಾಶದಲ್ಲಿ ಆ ಸ್ಥಾನಗಳ ವ್ಯತ್ಯಾಸದಿಂದ ಫಲಗಳು ವ್ಯತ್ಯಾಸ ಆಗುತ್ತೆ. ನಿಮಗೆ ಈಗ ಬಂದಂಥ ಶುಕ್ರನ ಈ ಧನಸ್ಥಾನದ ಫಲ ಎಲ್ಲ ರಾಶಿಗೂ ಸಿಗೋದಿಲ್ಲ, ನಿಮಗೆ ಅಷ್ಟೇ ಸಿಕ್ಕಿರೋದೀಗ. ಹಾಗಾಗಿ ನಿಮಗೆ ವಿಶೇಷವಾದ ಶುಭಫಲವನ್ನು ನೀವು ಈಗ ಅದನ್ನು ಸದುಪಯೋಗ ಪಡಿಸ್ಕೊಳ್ಳಿ. ಜೊತೆಗೆ ಯಾರಾದರೂ ಈಗ ಆಸಕ್ತಿ ಇದ್ದರೆ ಶುಕ್ರನ ಪ್ರೀತಿಯರ್ಥವಾಗಿ ಕೊನೆಗೆ ಹೇಳುವಂಥ ಪ್ರಾರ್ಥನೆ ಶ್ಲೋಕಗಳನ್ನು ಸಹ ನೀವು ಹೇಳ್ಕೊಳ್ಬೋದಾಗಿದೆ. ಎಲ್ಲ ಮೇಷರಾಶಿಯರಿಗೆ ಶುಕ್ರಾನುಗ್ರಹದಿಂದ ಶುಭ ಆಗಲಿ. ಮುಂದೆ ವೃಷಭ ರಾಶಿ. ವೃಷಭ ರಾಶಿಗೆ ನಿಮ್ಮ ಜನ್ಮಕ್ಕೆ ಬಂದ ಶುಕ್ರ ಉತ್ತಮ ಫಲವನ್ನು ಕೊಡ್ತಾನೆ, ಯಾಕಂದರೆ ಬೇರೆ ಕೆಲವು ಗ್ರಹಗಳು ಕೊಡೋದಿಲ್ಲ. ಉದಾಹರಣೆಗೆ ಗುರು ನಿಮಗೆ ಜನ್ಮಕ್ಕೆ ಬಂದಿದ್ದಾನೆ, ಗುರು ನಿಮಗೆ ಈಗ ಉತ್ತಮ ಫಲ ಕೊಡೋದಿಲ್ಲ. ಸೂರ್ಯ ನಿಮಗೆ ಜನ್ಮದಲ್ಲೇ ಇದ್ದಾನೆ, ಸೂರ್ಯನು ಸಹ ಈಗ ನಿಮಗೆ ಉತ್ತಮ ಫಲ ಕೊಡೋದಿಲ್ಲ. ಇನ್ನೇನಾದರೂ ಬುಧನು ಬಂದರೆ ಸಹ ಬುಧನು ಹಾಗೆ ಜನ್ಮದಲ್ಲಿ ಉತ್ತಮ ಫಲ ಕೊಡೋದಿಲ್ಲ. ಮಂಗಳನ್ನು ಕೊಡೋದಿಲ್ಲ, ಶನಿ ಸಹ ಕೊಡೋದಿಲ್ಲ. ಚಂದ್ರ ಮತ್ತು ಶುಕ್ರರು ಕೊಡ್ತಾರೆ. ಹಾಗಾಗಿ ಚಂದ್ರನು ಕೊಡ್ತಾನೆ ಜನ್ಮದಲ್ಲಿ ಬಂದಾಗ, ಶುಕ್ರನು ಜನ್ಮದಲ್ಲಿ ಬಂದಾಗ ಕೊಡ್ತಾನೆ. ಹಾಗಾಗಿ ಈ ಕಾಲದಲ್ಲಿ ನಿಮಗೆ ಶುಕ್ರನಿಂದ ಒಳ್ಳೆಯ ಫಲನೇ ಆಗುತ್ತೆ. ಹಣದ ಅಧಿಕ ಒಂದು ಪ್ರವಾಹ ಆಗುವಂಥದ್ದು, ಹೆಚ್ಚಿನ ಹಣಗಳು ಬರುವಂಥದ್ದು, ಆಕಸ್ಮಿಕ ಧನಲಾಭ ಆಗುವಂಥದ್ದು, ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಪ್ರಗತಿ ಆಗುವಂಥದ್ದು, ಅನೇಕ ರೀತಿಯ ಉದ್ಯೋಗಾವಕಾಶಗಳು ಸಿಗುವಂಥದ್ದು, ಜೊತೆಗೆ ಎಲ್ಲ ಲಕ್ಸುರಿ ಐಟಮ್ಗಳನ್ನು ಕೊಳ್ಳುವಂಥದ್ದು ಅಥವಾ ಸಮಾರಂಭಗಳಲ್ಲಿ ಪಾಲ್ಗೊಳ್ಳುವಂಥದ್ದು, ಉತ್ತಮವಾದ ಭೋಜನ ಸೇವಂಥ ಅವಕಾಶ, ಟೂರು ಟ್ರಾವೆಲ್ಲು ಇಂಥ ಲಕ್ಸುರಿಯಾಗಿ ಎಲ್ಲ ಮಾಡುವಂಥ ಅವಕಾಶ. ಜೊತೆಗೆ ಇನ್ನೇನು ನಿಮಗೆ ಏನಾದರೂ ಕೊಳ್ಳಬೇಕು ಕೊಂಡಬೇಕು ಅಂತಿದ್ದರೆ ಆ ಕೊಳ್ಳುವಂಥದ್ದು ವಸ್ತ್ರ ಆಭರಣ ಕೊಳ್ಳುವಂಥ ಅವಕಾಶ ಎಲ್ಲ ಬರುತ್ತೆ. ಜೊತೆಗೆ ಮಾಡುವಂಥ ಉದ್ಯೋಗದಲ್ಲಿ ಸಹ ತುಂಬ ಹಣದ ಹರಿವು ಉತ್ತಮವಾಗಿರುತ್ತೆ. ಉದ್ಯೋಗದಲ್ಲಿ ಸಂಬಳ ಪಡೆಯುವಂಥ ಉದ್ಯೋಗಗಳಿಗೆ ಅವರ ಏನಾದರೂ ಸಂಬಳಗಳು ಹೆಚ್ಚು ಏರಿಕೆ ಆಗುವಂಥದ್ದು, ಇಂಪ್ರೂವ್ಮೆಂಟ್ ಬರುವಂಥದ್ದು ಅಥವಾ ಪರ್ಮನೆಂಟ್ ಆಗುವಂಥದ್ದು, ಈ ರೀತಿ ಅವಕಾಶಗಳು ಸಹ ಬರುತ್ತದೆ. ಆದರೆ ಇಲ್ಲಿ ಒಂದು ಎಚ್ಚರಿಕೆ ಹೆಜ್ಜೆ ಬೇಕು. ಜನ್ಮದಲ್ಲಿ ಬಂದ ಶುಕ್ರನು ತುಂಬ ಲಕ್ಸುರಿ ಕೊಡ್ತಾನೆ, ಉತ್ತಮ ಕೊಡ್ತಾನೆ. ಇಲ್ಲಿ ನಿಮಗೆ ದುಂದುವೆಚ್ಚ ಮಾಡೋ ಬುದ್ಧಿ ಬರುತ್ತೆ ಈ ಕಾಲದಲ್ಲಿ. ವೃಷಭ ದುಂದುವೆಚ್ಚ ಮಾಡೋದು ಅಥವಾ ಏನು ಆಡಂಬರಕ್ಕೆ ಖರ್ಚು ಮಾಡೋದು, ಇನ್ನು ಕೆಲವರಿಗೆ ಈ ದುಶ್ಚಟ ಮೋಜು ಜೂಜು ಇತ್ಯಾದಿಗಳಿಗೆ ಸಹ ಖರ್ಚು ಮಾಡೋದು ನೋಡ್ತೇವೆ. ಈಗ ಅಷ್ಟು ಅದಕ್ಕೆ ಸಾವಿರ ದಾರಿಗಳು, ಆನ್ಲೈನಲ್ಲಿ ಸಹ ಜೂಜು ಆಡೋದು ವ್ಯವಸ್ಥೆ ಇರುತ್ತೆ, ನಾವು ನೋಡ್ತೇವೆ. ಎಷ್ಟು ಎಂಥ ಅಷ್ಟು ತುಂಬ ಸುಶಿಕ್ಷಿತರು ತುಂಬ ಎಜುಕೇಟೆಡ್ಸ್ ಇರ್ತಾರೆ, ಅವರು ಈ ಆನ್ಲೈನಲ್ಲಿ ಏನೇನೋ ಗೇಮ್ಗಳು ಆಡ್ಕೊಂಡು ಲಕ್ಷಾಂತರ ಕೋಟ್ಯಂತರ ಸಾಲ ಮಾಡಿ ಏನೇನೋ ಕಳ್ಕೊಂಡವರು ಕೊನೆಗೆ ಆತ್ಮಹತ್ಯೆವರೆಗೂ ಹೋದಂಥ ವಿಚಾರಗಳು ಸಹ ನಾವು ಕೇಳ್ತಿದ್ದೇವೆ. ಹಾಗಾಗಿ ಅವೆಲ್ಲ ಒಳ್ಳೆಯದಲ್ಲ, ಜೂಜು ಯಾವಾಗಲೂ ಒಳ್ಳೆಯದಲ್ಲ. ಅಂಥ ಒಂದು ಜೂಜಿಗೆ ಮೋಜಿಗೆ ಎಲ್ಲ ಸ್ವಲ್ಪ ಆಡಂಬರಕ್ಕೆ ಅನವಶ್ಯಕ ದುಂದುವೆಚ್ಚ ಮಾಡುವಂಥ ಪರಿಸ್ಥಿತಿ ಬುದ್ಧಿ ಸಹ ಬರುತ್ತೆ. ಹಾಗಾಗಿ ಅದನ್ನು ಸ್ವಲ್ಪ ನಿಯಂತ್ರಣ ಮಾಡಿಕೊಂಡ್ರೆ ಇನ್ನುಳಿದಂತೆ ಶುಕ್ರನ ಫಲ ನಿಮಗೆ ಶುಭವಿದೆ. ನಿಮ್ಮ ರಾಶಿಯಾಧಿಪತಿ ಶುಕ್ರನು ನಿಮಗೆ ನಿಮ್ಮ ಜನ್ಮದಲ್ಲಿ ಬಂದು ಉತ್ತಮ ಫಲವನ್ನು ಕೊಡ್ತಾನೆ. ಕೆಲವೊಂದು ವಿಚಾರದಲ್ಲಿ ಮುನ್ನೆಚ್ಚರಿಕೆಯನ್ನು ಗಮನಿಸಿದರೆ ಶುಕ್ರನ ಫಲ ವೃಷಭ ರಾಶಿಗೆ ಅತ್ಯುತ್ತಮ ಇದೆ. ಆಸಕ್ತಿ ಇದ್ದರೆ ಕೊನೆಗೆ ಹೇಳುವಂಥ ಪ್ರಾರ್ಥನೆ ಶ್ಲೋಕ ನೀವು ಸಹ ಹೇಳ್ಬೋದಾಗಿದೆ ವೃಷಭ ರಾಶಿಯವರು. ಮುಂದೆ ಮಿಥುನ ರಾಶಿ. ಮಿಥುನ ರಾಶಿಗೆ ನಿಮಗೆ ಬರುವಂಥ ವ್ಯಯಸ್ಥಾನ. ವ್ಯಯಸ್ಥಾನದಲ್ಲಿ ಹೆಚ್ಚು ತೊಂದರೆ ಕೊಡದೆ ಇರುವಂಥ ಏಕೈಕ ಗ್ರಹ ಅಂದರೆ ಶುಕ್ರ ಮಾತ್ರ. ಉಳಿದೆಲ್ಲ ಗ್ರಹಗಳು ವ್ಯಯ ಅಥವಾ 12ನೇ ಸ್ಥಾನಕ್ಕೆ ಬಂದಾಗ ತುಂಬ ತೊಂದರೆಗಳನ್ನು ಕೊಡ್ತಾರೆ. ಆದರೆ ಶುಕ್ರನು ಅಲ್ಲಿ ಹೆಚ್ಚು ತೊಂದರೆಗಳನ್ನು ಕೊಡೋದಿಲ್ಲ. ಆತನು ನಿಮಗೆ ಹಣಕಾಸಿನ ಮುಗ್ಗಟ್ಟೇನು ಮಾಡೋದಿಲ್ಲ. ಜೊತೆಗೆ ಕೆಲವೊಂದು ವಿಚಾರದಲ್ಲಿ ಸ್ವಲ್ಪ ಸಾಧ್ಯವನ್ನು ಆಗುವಂಥ ಹಣಕಾಸು ಬದ್ದೆ ಬರುತ್ತೆ. ಆದರೆ ಈ ಕಾಲದಲ್ಲಿ ನಿಮ್ಮ ಹಣಕಾಸನ್ನು ಸ್ವಲ್ಪ ಪೋಲ್ ಮಾಡ್ತೀರಾ, ದುಂದುವೆಚ್ಚ ಮಾಡ್ತೀರಾ, ದುರುಪಯೋಗ ಮಾಡ್ತೀರಾ, ಅನಪೇಕ್ಷಿತ ಖರ್ಚು ಬಂದು ಮಾಡಲಿಕ್ಕೆ ಹೋಗ್ತೀರಾ, ಅದನ್ನು ಸ್ವಲ್ಪ ನಿಯಂತ್ರಣ ಮಾಡ್ಕೊಂಡು. ಅದರ ಹೊರತು ಮಿಥುನ ರಾಶಿಯರಿಗೆ ಈ ಶುಕ್ರನ ಫಲ ಬಹಳ ಉತ್ತಮ ಇದೆ. ಹಣಕಾಸಿನವರು ಉತ್ತಮ, ವ್ಯಾಪಾರ ವೃತ್ತಿ ಉದ್ಯೋಗ ಎಲ್ಲ ಉತ್ತಮ ಆಗುತ್ತೆ. ಇನ್ನು ವಿದ್ಯಾರ್ಥಿಗಳು ಯುವಕರು ಸಾಧಕರು ಮುಂತಾದವರಿದ್ದರೆ ಅವರಿಗೆ ಈ ಕಾಲದಲ್ಲಿ ಈ ದುಷ್ಟ ಮಿತ್ರರ ಒಂದು ಪ್ರೇರಣೆ ಆಗ್ಬೋದು, ದುಷ್ಟ ಮಿತ್ರರ ಸಹವಾಸಗಳಾಗ್ಬೋದು. ಹಾಗಾಗಿ ಅಂಥ ಒಂದು ದುಶ್ಚಟಗಳಿಗೆ ಅಥವಾ ದುಷ್ಟ ಒಂದು ಕೆಲಸಗಳಿಗೆ ಈಗ ನೀವು ಅದನ್ನು ಹಣವನ್ನು ಪೋಲ್ ಮಾಡುವಂಥ ಸಾಧ್ಯತೆ. ಹಾಗಾಗಿ ಅದನ್ನು ಸ್ವಲ್ಪ ನಿಯಂತ್ರಣ ಮಾಡಿಕೊಂಡ್ರೆ ಹೆಚ್ಚಿನ ಏನು ತೊಂದರೆಗಳು ಇರೋದಿಲ್ಲ. ಆರೋಗ್ಯ ವಿಚಾರ, ಹಣಕಾಸು ವಿಚಾರಕ್ಕೆ, ನಿಮ್ಮ ವೃತ್ತಿ ಉದ್ಯೋಗಕ್ಕೆ ಅವನು ಶುಕ್ರನಿಂದ ಉತ್ತಮ ಫಲನೇ ಆಗುತ್ತೆ. ಹಣಕಾಸಿಗೆ ಏನು ಕೊರತೆಗಳು ಇರೋದಿಲ್ಲ. ಅಲ್ಲದೆ ಕೆಲವರಿಗೆ ಈಗ ಸಾಲ ಸಿಗತ್ತೆ ಅಂತೇಳಿ ಅನವಶ್ಯಕ ಸಾಲ ಬೇಡ ಅಂದರೂ ಸಹ ಸಾಲ ಮಾಡುವಂಥ ಪರಿಸ್ಥಿತಿ ಮಾಡ್ತಾರೆ. ಅದನ್ನೆಲ್ಲ ಮಾಡಲಿಕ್ಕೆ ಹೋಗಬೇಡ, ಯಾಕಂದರೆ ವ್ಯಯಸ್ಥಾನದಲ್ಲಿ ಇದ್ದಂಥ ಶುಕ್ರನು ಅಂತಹ ಒಂದು ಕೆಲಸಗಳಿಗೆ ಪ್ರೇರೇಪಣೆ ಮಾಡ್ತಾರೆ. ಸಾಲ ಮಾಡಿ ತುಪ್ಪ ತಿನ್ನೋದು ಅಂತ ಹೇಳ್ತಾರಲ್ಲ, ಆ ರೀತಿ ಸಾಲ ಮಾಡಿ ಅಂದರೆ ಮೋಜು ಮಸ್ತಿ ಮಾಡೋದು ಅಥವಾ ಏನಾದರೂ ಫಂಕ್ಷನ್ಗಳನ್ನು ಇದನ್ನು ಮಾಡಲಿಕ್ಕೆಲ್ಲ ಸಾಲಗಳನ್ನು ತುಂಬ ಅತಿ ಹೆಚ್ಚು ಸಾಲ ಮಾಡೋದು ನಿಮ್ಮ ಲಿಮಿಟ್ಗೆ, ಅಂಥ ಸಾಲ ಎಲ್ಲ ಮಾಡಲಿಕ್ಕೆ ಹೋಗಬೇಡಿ. ಸಾಲ ಸಿಗತ್ತೆ, ಸಾಲವನ್ನು ಕೊಂಬಾಗ ಹಾಲನ್ನು ಉಣ್ಬಂತೆ, ಸಾಲಗನ ಬಂದಾಗ ಕಿಬ್ಬದಿಯ ಕೀಲು ಮುರಿದಂತೆ ಎಂದು ಸರ್ವಜ್ಞ ಹೇಳ್ತಾರೆ. ಅದೇ ರೀತಿ ಸಾಲ ಸಿಗತ್ತೆ ಅಂತ ತೆಗೆದುಕೊಳ್ಳೋದಲ್ಲ, ಅದು ನಿಜವಾಗಿ ನಮಗೆ ಅಗತ್ಯತೆ ಇದೆಯೋ ಅಥವಾ ಅದನ್ನು ಮರುಪಾವತಿ ಮಾಡಲಿಕ್ಕೆ ನಮಗೆ ಆಗತ್ತೆಯೋ ಅಥವಾ ಅದರನ್ನು ಸಾಲದಿಂದ ನಾವು ಸದುಪಯೋಗ ಮಾಡೋದನ್ನು ಮೊದಲಿಂದ ಪ್ರತಿಫಲ ಪಡಲಿಕ್ಕೆ ಆಗುತ್ತೋ ಅದನ್ನು ಗಮನಿಸಿದರೆ ಸಾಲ ಮಾಡಬೇಕು. ಹಾಗಾಗಿ ಅನವಶ್ಯಕ ಸಾಲ ಎಲ್ಲ ಮಾಡಲಿಕ್ಕೆ ಹೋಗಬಾರ್ದು ಮಿಥುನ ರಾಶಿಯವರು ಈ ಕಾಲದಲ್ಲಿ. ಅದರ ಹೊರತು ನಿಮಗೆ ಆಸಕ್ತಿ ಇದ್ದರೆ ಕೊನೆಯಾಗಿ ಹೇಳುವಂಥ ಶುಕ್ರನಿಗೆ ಸಂಬಂಧಪಟ್ಟ ಪ್ರಾರ್ಥನೆ ಶ್ಲೋಕ ಇತ್ಯಾದಿಗಳನ್ನು ನೀವು ಸಹ ಅನುಸರಿಸ್ಬೋದು ಮಿಥುನ ರಾಶಿಯವರು. ಮುಂದೆ ಕರ್ಕಾಟಕ ರಾಶಿ ಅಥವಾ ಕಟಕ ರಾಶಿ. ಕಟಕ ರಾಶಿಗೆ ಅತ್ಯಂತ ಭಾಗ್ಯ ಸ್ಥಾನದಲ್ಲಿ ಬರುವಂಥ ಲಾಭ ಸ್ಥಾನದಲ್ಲಿ ಬರ್ತಿದ್ದಾನೆ ಶುಕ್ರನು. ಲಾಭಸ್ಥಾನದಲ್ಲಿ ನಿಮಗೆ ಅನೇಕ ಲಾಭಗಳು ಆಗಲಿವೆ. ಆಗಲೇ ಗುರುಬಲದ ಒಂದು ಕೊಡುಗೆ ನಿಮಗೆ ಇದೆ. ಗುರು ಮತ್ತು ಶುಕ್ರರ ಅನುಗ್ರಹ ಒಟ್ಟೊಟ್ಟಿಗೆ ಆಗುವಂತಹ ಎರಡನೇ ರಾಶಿಯಲ್ಲಿ ಮೇಷರಾಶಿ ಬಳಿಕ ಈಗ ಕಟಕ ರಾಶಿ ಬಂದಿದೆ. ಹಾಗೆ ಕಟಕ ರಾಶಿಯವರಿಗೆ ಇದೊಂದು ಬಹಳ ಒಂದು ಬಂಪರ್ ಬಹುಮಾನದ ಥರ ಒಂದು ಅವಕಾಶ. ಅನೇಕ ರೀತಿಯ ಕೆಲಸ ಕಾರ್ಯಗಳು ಕೈಗೊಳ್ಳುತ್ತವೆ, ಇಷ್ಟಾರ್ಥಗಳು ಸಿದ್ಧಾಗುತ್ತವೆ. ಇದು ಈಗ ವರ್ಷದಲ್ಲಿ ಮತ್ತೆ ಪದೇ ಪದೇ ಬರೋದಿಲ್ಲ ಇಂಥ ಅವಕಾಶಗಳು, ಮತ್ತೆ ಇನ್ನೊಂದು ವರ್ಷವರೆಗೆ ಕಾಯಬೇಕಾಗ್ಬೋದು ಅಥವಾ ಆ ಬಂದಾಗ ಅಲ್ಲಿ ಗುರುವಿನ ಬಲ ನಿಮಗೆ ಇಲ್ಲದೆ ಹೋಗ್ಬೋದು.
ಹಾಗಾಗಿ ಇದು ವರ್ಷದಲ್ಲಿ ಬಂದಂಥ ಒಂದು ಪ್ರಥಮವಾದ ಅವಕಾಶ. ಇದನ್ನೆಲ್ಲ ಸದ್ಬಳಕೆ ಮಾಡಿಕೊಳ್ಳಿ. ನಿಮ್ಮ ಏನಾದರೂ ಕೋರಿಕೆಗಳು ಬೇಡಿಕೆಗಳಿದ್ರೆ ಈಗಾಗಲೇ ಪ್ರಯತ್ನ ಪಡಬೇಕು. ವಿವಾಹಕ್ಕೆ ಅಪೇಕ್ಷಿಸಿದರೆ ವಿವಾಹದ ಪ್ರಯತ್ನ ಮಾಡಿದರೆ ಬೇಗನೆ ವಿವಾಹ ಫಿಕ್ಸ್ ಆಗುತ್ತೆ. ವಿವಾಹಕ್ಕೆ ಏನಾದರೂ ಹಣದ ಕೊರತೆ ಇದ್ದರೆ ಆ ಹಣದ ವಿಚಾರವಾಗಿ ನೀವು ಏನಾದರೂ ಮಾತುಕತೆ ಮಾಡಿದರೆ ಅಥವಾ ಇನ್ನೇನಾದರೂ ಮನೆ ಕೊಡಬೇಕು, ವಾಹನ ಕೊಡಬೇಕು, ಅದಕ್ಕೆ ಹಣದ ಅವಶ್ಯಕತೆ ಇದೆ. ಅದು ಹಣ ಈಗ ಬೇಗನೆ ಆ ಹಣದ ಪೂರೈಕೆ ಆಗುತ್ತೆ. ಅದು ನಿಮಗೆ ನಿಮ್ಮ ಯಾವುದಾದ್ರು ಇನ್ವೆಸ್ಟ್ಮೆಂಟಿಂದನೋ ಅಥವಾ ನಿಮಗೆ ಲೋನ್ ಮುಖಾಂತರನೋ ಅಥವಾ ಇನ್ನೊಬ್ಬರ ಸಹಾಯದ ಮೂಲಕ ನಿಮಗೆ ಹಣ ಈಗ ಬಂದು ಕೈ ಸೇರುತ್ತೆ. ಜೊತೆಗೆ ಇದ್ದಂಥ ಸಾಲವನ್ನು ತೀರಿಸಲಿಕ್ಕೆ ಈಗ ಕಷ್ಟ ಆಗೋದಿಲ್ಲ. ಇಷ್ಟು ದಿನ ನಿಮಗೆ ಸಾಲ ತೀರಿಸೋದು ಅಥವಾ ರಿಪೇಟ್ ಮಾಡೋದು ಕಷ್ಟ ಇತ್ತು, ಈಗ ಈ ಕಾಲದಲ್ಲಿ ಆ ಸಾಲಗಳನ್ನು ತೀರಿಸಲಿಕ್ಕೆ ಅವಶ್ಯ ಆಗುತ್ತೆ. ಆಕಸ್ಮಿಕ ಧನ ಲಾಭ ಆಗುತ್ತೆ. ಮಾಡಿದ ಪ್ರಯತ್ನದಲ್ಲಿ ಸಫಲತೆ ಇದೆ. ಇನ್ನು ವಿವಾಹ ಅಪೇಕ್ಷಿಸಿದ್ರೆ ವಿವಾಹ ಫಿಕ್ಸ್ ಆಗುವಂಥದ್ದು, ಉದ್ಯೋಗ ಅಪೇಕ್ಷಿಸಿದ್ರೆ ಉದ್ಯೋಗ ಸಿಗುವಂಥದ್ದು, ಈ ರೀತಿ ಅನೇಕ ಕನಸುಗಳು ಈ ಶುಕ್ರನ ಅನುಗ್ರಹದಿಂದ ಈಗ ನನಸಾಗುತ್ತೆ. ಹಾಗಾಗಿ ಈ ಒಂದು ಅವಧಿಯನ್ನು ಮೇ 19ರಿಂದ ಜೂನ್ 12ರ ಶುಕ್ರನ ವರ್ಷಭಾಗ ಉಚಾರವನ್ನು ಚೆನ್ನಾಗಿ ಸದ್ಬಳಕೆ ಮಾಡಿಕೊಳ್ಳಿ. ಕರ್ಕಾಟಕ ರಾಶಿಯವರು ಆಸಕ್ತಿ ಇದ್ದರೆ ಕೊನೆಗೆ ಹೇಳುವಂಥ ಶುಕ್ರನಿಗೆ ಸಂಬಂಧಪಟ್ಟ ಶ್ಲೋಕ ಇತ್ಯಾದಿಗಳನ್ನು ಸಹ ನೀವು ಸಹ ಅನುಸರಣೆ ಮಾಡ್ಬೋದು. ಮುಂದೆ ಸಿಂಹರಾಶಿ. ಸಿಂಹರಾಶಿಗೆ ಈ ಒಂದು ಶುಕ್ರನ ಗೋಚಾರ ಇಲ್ಲಿ ಉತ್ತಮ ಫಲ ಬರ್ತಾ ಇಲ್ಲ. ಆಗಲೇ ಹೇಳಿದ್ದೇನೆ, ಶುಕ್ರನು ಮೂರು ಸ್ಥಾನಗಳಲ್ಲಿ ಉತ್ತಮ ಫಲ ಕೊಡೋದಿಲ್ಲ. ಉಳಿದ 9 ಸ್ಥಾನಗಳು ಒಳ್ಳೆಯದನ್ನು ಕೊಡ್ತಾನೆ. ಆ 3 ಸ್ಥಾನಗಳು ಯಾವುದು ಅಂದರೆ 10ನೇ ಮನೆ ಅಂದರೆ ನಿಮ್ಮ ರಾಶಿಯಿಂದ 10ನೇ ಕರ್ಮಸ್ಥಾನಕ್ಕೆ ಬಂದಾಗ, ಇನ್ನು 6 ಮತ್ತು 7ರಲ್ಲಿ ಬಂದಾಗ ನಿಮ್ಮ ರಾಶಿಯಿಂದ ಯಾರ್ಯಾವ ರಾಶಿಗೆ 6ನೇ ಸ್ಥಾನ ಬರುತ್ತೆ, ಯಾವ ರಾಶಿಯಿಂದ ನಿಮಗೆ 7ನೇ ಸ್ಥಾನದಲ್ಲಿ ಬರುತ್ತೆ, ಆವಾಗ ಉತ್ತಮ ನೋಡೋದು. 6, 7 ಮತ್ತು 10ರಲ್ಲಿ ಶುಕ್ರನು ಉತ್ತಮ ಫಲವನ್ನು ಕೊಡೋದಿಲ್ಲ. ಹಾಗೆ ವ್ಯತಿರಿಕ್ತ ಫಲಗಳು ಆಗ್ಬೋದು. ಇದು ವಿತರಣೆಗೆ ಶಿವರಾಶಿಯವರಿಗೆ ಆಗಲೇ ಗುರುಬಲದ ಕೊರತೆ ಒಂದು ಕಡೆ, ಈಗ ಶುಕ್ರ ನಿಮಗೆ ವಿರುದ್ಧ ಆಗುವಂಥ ಸ್ಥಿತಿ ಬರ್ತಾ ಇದೆ. ಹಾಗಾಗಿ ಈ ತಿಂಗಳಲ್ಲಿ ಒಂದು ಈ ಅವಧಿಯಲ್ಲಿ ತುಂಬ ಒಂದು ಎಚ್ಚರಿಕೆ ಹೆಜ್ಜೆ ಬಿಡಬೇಕು. ನಾನಾ ವಿವಾದಗಳು ಬರುತ್ತದೆ, ನಿಮ್ಮ ಮೇಲೆ ಆರೋಪಗಳು ಬರುತ್ತದೆ, ಕಲಹಗಳು ಆಗುವಂಥದ್ದು, ಹಣಕಾಸಿನ ವಿಚಾರ ನಿಮ್ಮ ಮೇಲೆ ಕೇಸ್ಗಳಾಗುವಂಥದ್ದು, ಅಥವಾ ನೀವೇನಾದರೂ ಹಿಂದೆ ಯಾರಿಗೂ ಹಣವನ್ನು ಕೊಟ್ಟಿದ್ದರೆ ಅವರಿಗೆ ನಿಮಗೆ ತಿರುಗಿ ಕೊಡದೆ ನಿಮಗೆ ವಿರುದ್ಧವಾಗಿ ಉಲ್ಟಾ ಮಾತಾಡುವಂಥದ್ದು, ಈ ರೀತಿ ಅನೇಕ ಅನೇಕ ವಿವಾದಗಳು ಜಗಳಗಳು ಜರಬೋದು. ಮನಸ್ಸಲ್ಲಿ ಚಿಂತೆ ಹೆಚ್ಚಾಗುತ್ತೆ. ಜೊತೆಗೆ ಆರೋಗ್ಯದಲ್ಲಿ ಸಹ ಸಣ್ಣ ಪುಟ್ಟ ಏರ್ಪೇರು ಮಾಡ್ಬೋದು. ಹೊಟ್ಟೆಯ ಅಜೀರ್ಣ ಇತ್ಯಾದಿಗಳು ಕಾಣುತ್ತದೆ. ಚಿಂತೆ ಭಯ ಎಲ್ಲ ಹೆಚ್ಚಾಗುತ್ತೆ. ದುಃಸ್ವಪ್ನಗಳು ಬರುವಂಥದ್ದು. ಜೊತೆಗೆ ಮನೆಯಲ್ಲಿ ಸಹ ಗಂಡ ಹೆಂಡತಿರ ಒಂದು ಮಧ್ಯೆ ಕಲಹ ಬರ್ಬೋದು. ಜೊತೆಗೆ ಬಂಧು ಬಾಂಧವರಲ್ಲಿ ಕಲಹ ಬರ್ಬೋದು, ಮಿತ್ರರಲ್ಲಿ ಸಹ ಕಲಹ ಬರ್ಬೋದು. ಹಾಗಾಗಿ ಈ ಒಂದು ಶುಕ್ರನ ಗೋಚಾರ ಶಿವರಾಶಿಯರಿಗೆ ಅಷ್ಟೊಂದು ಉತ್ತಮವಾಗಿಲ್ಲ. ಎಲ್ಲ ವಿಚಾರವಾಗಿಯೂ ಎಚ್ಚರವಾಗಿರಬೇಕು. ಆರೋಗ್ಯ ವಿಚಾರ ಸಹ ಇರಬೇಕು. ಮನಸ್ಸು ಅಥವಾ ಮಾತಿನ ವಿಚಾರವಾಗಿ ಎಚ್ಚರಿಕೆ ಬೇಕು. ಹಣಕಾಸಿನ ವಿಚಾರ ತುಂಬ ತುಂಬ ಎಚ್ಚರಿಕೆ ಬೇಕು. ಅಂದರೆ ಕಷ್ಟ ನಷ್ಟಗಳು ಆಗ್ಬೋದು, ವಂಚನೆಗಳು ಆಗ್ಬೋದು, ಅಥವಾ ಹಿಂದಿನ ಯಾವುದು ವಿವಾದಗಳು ನಿಮಗೆ ಸುತ್ತಿಕೊಳ್ಬೋದು, ಅಥವಾ ನೀವು ಮಾಡದೇ ಇರುವಂಥ ತಪ್ಪು ನಿಮ್ಮ ಮೇಲೆ ಬರುವಂಥದ್ದು, ಇದೆಲ್ಲ ಸಾಧ್ಯ ಇರುತ್ತೆ. ಹಾಗಾಗಿ ಶಿವರಾಶಿಯವರು ಕೊನೆಗೆ ಹೇಳುವಂಥ ಶುಕ್ರನಿಗೆ ಸಂಬಂಧಪಟ್ಟ ಶ್ಲೋಕ ಪರಿಹಾರ ಇತ್ಯಾದಿಗಳನ್ನು ಸಹ ಮಾಡಬೇಕಾಗುತ್ತೆ, ಅಥವಾ ದಾನ ಧರ್ಮಗಳನ್ನು ಸಹ ಮಾಡ್ಬೋದಾಗಿದೆ. ಹಾಗಾಗಿ ಶಿವರಾಶಿಯವರಿಗೆ ಈ ಒಂದು ಗೋಚಾರ ಮೇ 19ರಿಂದ ಜೂನ್ 12ರವರೆಗೆ ಸ್ವಲ್ಪ ಎಚ್ಚರಿಕೆ ಗಂಟೆ ಒಂದು ಕಾಲ ಆಗಿರುತ್ತೆ. ಮುಂದೆ ಗಮನಿಸೋಣ ಕನ್ಯಾರಾಶಿ. ಕನ್ಯಾರಾಶಿಗೆ ನಿಮ್ಮ ರಾಶಿಯಿಂದ ಭಾಗ್ಯಸ್ಥಾನದಲ್ಲಿ ಬರುವಂಥ ಶುಕ್ರ ಉತ್ತಮ ಫಲವನ್ನು ಕೊಡ್ತಾನೆ. ರಮ್ಮ ರಾಶಿಯಿಂದ 9ನೇ ಮನೆ, ಹಾಗಾಗಿ ಭಾಗ್ಯಸ್ಥಾನದಲ್ಲಿ ಶುಕ್ರನ ಒಂದು ವಿಶೇಷವಾಗಿ ನಿಮಗೆ ಯಶಸ್ಸನ್ನು ಕೀರ್ತಿಯನ್ನು ಲಾಭವನ್ನು ಕೊಡಲಿದೆ. ವಿದ್ಯಾರ್ಥಿಗಳಿಗೂ ಶುಭವಿದೆ, ಸಾಧಕರಿಗೂ ಶುಭವಿದೆ. ಜೊತೆಗೆ ಏನಾದರೂ ನಿಮ್ಮ ಅಪೇಕ್ಷೆ ಪಟ್ಟ ಕನಸುಗಳು ಇದರ ಕನಸುಗಳನ್ನು ಈಗ ನನಸು ಮಾಡಲಿಕ್ಕೆ ಅವಕಾಶ. ವಿವಾಹ ಅಪೇಕ್ಷಿತರೆ ವಿವಾಹ ಫಿಕ್ಸ್ ಆಗ್ಬೋದು. ಜೊತೆಗೆ ಏನಾದರೂ ನಿಮ್ಮ ಸ್ಟಾರ್ಟಪ್ಗಳನ್ನು ಮಾಡಬೇಕು, ಬಿಸ್ನೆಸ್ ಮಾಡಬೇಕು, ಏನಾದರೂ ನಿಮಗೆ ಸಂಪಾದನೆ ಮಾಡುವಂಥ ಮಾರ್ಗವನ್ನು ಹುಡುಕಬೇಕು, ಅದಕ್ಕೆ ಈಗ ಅವಕಾಶಗಳು ಬರಲಿವೆ. ಉದ್ಯೋಗ ರೈತರಿಗೆ ಉದ್ಯೋಗ ಸಿಗಲಿದೆ. ಇನ್ನು ಕೆಲವರಿಗೆ ವಿದೇಶಕ್ಕೆ ಹೋಗುವಂಥ ಅವಕಾಶ, ವಿದೇಶಿ ಮೂಲದ ಸಂಸ್ಥೆಗಳಿಗೆ ನಿಮಗೆ ಒಪ್ಪಂದ ಆಗುವಂಥ ಅವಕಾಶ. ಮಹಿಳೆಯರು ಗೃಹಿಣಿಗೆ ಸಹ ಶುಭ ಫಲಗಳು. ಇನ್ನು ವಿರುದ್ಧ ಲಿಂಗದವರು ನಿಮಗೆ ಈಗ ಲಾಭಗಳಾಗುತ್ತವೆ. ಅಂದರೆ ಪುರುಷರಿಗೆ ಸ್ತ್ರೀಯರಿಂದ, ಸ್ತ್ರೀಯರಿಗೆ ಪುರುಷರಿಂದ ಏನಾದರೂ ಲಾಭದಾಯಕ ವಿಚಾರಗಳು ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಅನೇಕ ಶುಭ ಫಲಗಳಿವೆ. ವಸ್ತ್ರಾಭರಣ ಕೊಳ್ಳುವಂಥ ಯೋಗ, ಶುಭ ಸಮಾರಂಭ ಪಾಲ್ಗೊಳ್ಳುವಂಥ ಯೋಗ, ಬಂಧು ಮಿತ್ರರ ಜೊತೆಗೆ ಬೆರೆಯುವಂಥ ಯೋಗ, ಈ ರೀತಿ ಶುಕ್ರನು ಅನೇಕ ಅನೇಕ ಶುಭ ಫಲಗಳನ್ನು ಕೊಳ್ಳಿದ್ದಾನೆ. ಅದೇ ರೀತಿ ಗುರು ಮತ್ತು ಶುಕ್ರರ ಅನುಗ್ರಹ ಒಟ್ಟೊಟ್ಟಿಗೆ ಬರುವಂಥ 3ನೇ ರಾಶಿ ಕನ್ಯಾ ರಾಶಿ ಆಗಿರುತ್ತೆ. ಈಗ ಗುರುಬಲ ಒಂದು ಕಡೆಯಿಂದ ನಿಮಗೆ ಮೇಯಿಂದ ಆರಂಭದಲ್ಲಿ ಬಂದಿದೆ. ಈಗ ಮೇ 19ಕ್ಕೆ ಈಗ ಬರುವಂಥ ಶುಕ್ರನು ನಿಮಗೆ ಇನ್ನಷ್ಟು ಶುಭಫಲವನ್ನು ಕೊಡ್ತೀನಿ. ಹಾಗೆ ಗುರು ಶುಕ್ರರ ಅನುಗ್ರಹ ಬರುವಂಥ ಅಪರೂಪದ ಕಾಲ ಈ ವರ್ಷದಲ್ಲಿ ಬಂದಿದೆ. ಈ ವರ್ಷದಲ್ಲಿ ಬಂದಂಥ ಈ ಅವಧಿಯನ್ನು ಜೂನ್ 12ರವರೆಗೆ ಇರುತ್ತೆ. ಮೇ 19ರಿಂದ ಜೂನ್ 12ರವರೆಗೆ ಈ ಅವಧಿಯನ್ನು ಸದುಪಯೋಗ ಪಡಿಸಿಕೊಳ್ಳಿ. ನಿಮ್ಮ ಹಲವಾರು ಕನಸುಗಳನ್ನು ನನಸಾಗಲಿಕ್ಕೆ ಸಾಧ್ಯ ಆಗುತ್ತೆ. ಆಸಕ್ತಿ ಇದ್ದರೆ ಕೊನೆಗೆ ಹೇಳುವಂಥ ನೀವು ಶುಕ್ರನಿಗೆ ಸಂಬಂಧಪಟ್ಟ ಶ್ಲೋಕ ಪರಿಹಾರದ ದಾನ ಇತ್ಯಾದಿಗಳನ್ನು ಸಹ ಕೊಡ್ಬೋದಾಗಿದೆ. ಮುಂದೆ ತುಲಾರಾಶಿ. ತುಲಾರಾಶಿಗೆ ನಿಮ್ಮ ರಾಶಿಯಿಂದ ಅಷ್ಟಮದ ಚಲನೆ, ಅಷ್ಟಮದಲ್ಲಿ ಉತ್ತಮ ಫಲ ಕೊಡುವಂಥವನು ಶುಕ್ರನಾಗಿರ್ತಾನೆ. ಉಳಿದ ಯಾವುದೇ ಗ್ರಹಗಳು ಅಷ್ಟಮದಲ್ಲಿ ಉತ್ತಮ ಫಲವನ್ನು ಕೊಡೋದಿಲ್ಲ. ನೆನ್ಬಿಟ್ಟುಕೊಳ್ಳಿ, ಅಷ್ಟಮದಲ್ಲಿ 8ನೇ ಮನೆಯಲ್ಲಿದ್ದಾಗ ಸಹ ನಿಮ್ಮ ರಾಶಿಯಿಂದ 8ನೇ ಸ್ಥಾನದಲ್ಲಿದ್ದಾಗ ಸಹ ಆತನು ಉತ್ತಮ ಫಲವನ್ನು ಕೊಡುವಂಥ ಏಕೈಕ ಗ್ರಹ ಶುಕ್ರ ಆಗಿದ್ದಾನೆ. ಹಾಗೆ ಆತನು ನಿಮಗೆ ಈಗ ಯಶಸ್ಸನ್ನು ಕೀರ್ತಿಯನ್ನು ಕೊಡುವಂಥದ್ದು, ಸುಖಾಪೇಕ್ಷೆಯನ್ನು ಕೊಡುವಂಥದ್ದು, ಉತ್ತಮವಾದ ಭೋಜನ ಆಗಲಿ, ಉತ್ತಮವಾದ ವಸ್ತುಗಳನ್ನು ಕರೆಯುವಂಥದ್ದು, ವಸ್ತ್ರಾಭರಣ ತೆಗೆದುಕೊಳ್ಳುವಂಥ ಅವಕಾಶ, ಜೊತೆಗೆ ಸಂಪತ್ತನ್ನು ಅಧಿಕ ಮಾಡಿಕೊಳ್ಳುವಂಥ ಅವಕಾಶ, ಜೊತೆಗೆ ಅಪರೂಪದ ಕೆಲವು ವಸ್ತುಗಳನ್ನು ಸಂಗ್ರಹ ಮಾಡುವಂಥ ಅವಕಾಶ, ಬಂಧು ಮಿತ್ರರ ಜೊತೆಗೆ ಬಾಂಧವ್ಯ ಬೆಳೆಯುವಂಥ ಅವಕಾಶ, ಉದ್ಯೋಗದಲ್ಲಿ ಅನೇಕ ಅನೇಕ ಬಡ್ತಿ ಇತ್ಯಾದಿಗಳು ಸಿಗುವಂಥದ್ದು. ಈ ರೀತಿ ಅನೇಕ ಶುಭಫಲಗಳು ತುಲಾರಾಶಿವರೆಗೂ ಈ ಶುಕ್ರನನ್ನು ಸಿಗಲಿದೆ. ನಿಮ್ಮ ರಾಶ್ಯಾಧಿಪತಿ ಶುಕ್ರನೇ ಆಗಿದ್ದಾನೆ. ಹಾಗಾಗಿ ಆ ರಾಶ್ಯಾಧಿಪತಿಯ ವಿಶೇಷ ಅನುಗ್ರಹ ನಿಮಗೆ ಅಷ್ಟಮದಲ್ಲಿ ಈಗ ಸಿಗ್ತಾ ಇದೆ. ಕಷ್ಟಗಳು ನಿವಾರಣೆ ಆಗಿದೆ, ಇಷ್ಟಾರ್ಥಗಳು ಸಿದ್ಧಿಯಾಗಲಿವೆ. ಮಹಿಳೆಯರು ಗ್ರಹ ನಿಮಗೆ ಶುಭವಿದೆ. ವಿದ್ಯಾರ್ಥಿಗಳಿಗೂ ಯುವ ವೃಂದದವರಿಗೆ ಸಹ
ಅವರವರ ಒಂದು ಕನಸುಗಳು ನನಸಾಗುವಂಥ ಅವಕಾಶ ಶುಕ್ರರಿಂದ ಸಿಗಲಿದೆ. ಆಸಕ್ತಿ ಇದ್ದರೆ ತುಲಾರಾಶಿಯವರು ಕೊನೆಗೊಳ್ಳುವಂಥ ಶುಕ್ರನಿಗೆ ಸಂಬಂಧಪಟ್ಟ ಶ್ಲೋಕ ಪರಿಹಾರಗಳನ್ನು ಮಾಡಿಕೊಳ್ಬೋದಾಗಿದೆ. ಮುಂದೆ ವೃಶ್ಚಿಕ ರಾಶಿ, ವೃಶ್ಚಿಕ ರಾಶಿಗೆ ನಿಮ್ಮ ರಾಶಿಯಿಂದ ಏಳನೇ ಸ್ಥಾನ, ಸಪ್ತಮದಲ್ಲಿ ಶುಕ್ರನು ಉತ್ತಮ ಫಲ ಕೊಡೋದಿಲ್ಲ. ಆಗಲೇ ಹೇಳಿದಂತೆ ಶುಕ್ರನು 10, 7 ಮತ್ತು 6 ಈ 3 ಸ್ಥಾನಗಳಲ್ಲಿ ಉತ್ತಮ ಫಲ ಕೊಡೋದಿಲ್ಲ. ಯಾರ್ಯಾರ ರಾಶಿಯಿಂದ ಅದು ಏಳನೇ ಮನೆ ಅಂತಿರುತ್ತೆ ಅಂಥವ್ರಿಗೆ ಈಗ ಸ್ವಲ್ಪ ಅಷ್ಟು ಉತ್ತಮ ಇರುತ್ತೆ. ಹಾಗಾಗಿ ವೃಶ್ಚಿಕ ರಾಶಿಯವರಿಗೆ ಸಪ್ತಮದಲ್ಲಿರುವಂತಹ ಆ ಶುಕ್ರನು ಅನೈತಿಕ ಸಂಬಂಧದ ವಿಚಾರವಾಗಿನೋ, ಅದಕ್ಕೆ ದಂಪತಿಗಳ ಕಲಹ ವಿಚಾರ, ದಾಂಪತ್ಯದಲ್ಲಿ ಏರುಪೇರು ಬರುವಂಥದ್ದು, ಗಂಡ ಹೆಂಡತಿ ಮಧ್ಯೆ ಕಲಹಗಳು ಬರುವಂಥದ್ದು, ನಿಮ್ಮ ಮೇಲೆ ಆರೋಪಗಳು ಬರುವಂಥದ್ದು, ನಿಮಗೆ ಕೆಲವು ಈಗ ಕೆಟ್ಟ ಕೆಲಸಗಳನ್ನು ಮಾಡುವಂಥ ಮನಸ್ಸಿಗೆ ಉತ್ಪನ್ನ ಆಗುತ್ತೆ. ಅಂದರೆ ಅನೈತಿಕ ಚಟುವಟಿಕೆ ಮಾಡೋದು, ಅಪರಾಧ ಕೃತ್ಯ ಮಾಡೋದು, ಮೋಸ ವಂಚನೆ ಮಾಡೋದು, ಅಥವಾ ಸ್ತ್ರೀಯರಿಗೆ ಪುರುಷರಿಂದ ಪುರುಷರಿಗೆ ಸ್ತ್ರೀಯರಿಗೆ ವಂಚನೆಗಳನ್ನು ಮಾಡುವಂಥ ಅವಕಾಶಗಳು ಎಲ್ಲ ಈಗ ಮನಸ್ಸಲ್ಲಿ ಬರುವಂಥ ಸಾಧ್ಯತೆ ಇರುತ್ತೆ ವೃಶ್ಚಿಕ ರಾಶಿಗಳಿಗೆ. ಹಾಗಾಗಿ ಈ ಕಾಲದಲ್ಲಿ ನಾವು ಶುಕ್ರನ ವಿಚಾರ ತುಂಬ ಎಚ್ಚರಿಕೆ ಬೇಕು. ಅಪವಾದ ಬರುತ್ತೆ, ಅವಮಾನಗಳಾಗುತ್ತೆ, ನಿಮ್ಮ ಮೇಲೆ ನಾನಾ ರೀತಿಯ ಆರೋಪಗಳು ಬರುವಂಥದ್ದು, ಸ್ತ್ರೀ ಮೂಲದಿಂದ ಪುರುಷರಿಗೆ, ಪುರುಷ ಮೂಲದಿಂದ ಸ್ತ್ರೀಯರಿಗೆ ತೊಂದರೆಗಳು ಉಂಟಾಗುವಂಥದ್ದು, ಮನಸ್ಸಿನಲ್ಲಿ ಸ್ವಲ್ಪ ಚಿಂತೆಗಳು ಹೆಚ್ಚಳಾಗುತ್ತೆ, ಹಣಕಾಸಿನ ನಷ್ಟಗಳಾಗುವಂಥದ್ದು, ಕಷ್ಟಗಳು ಬರುವಂಥದ್ದು, ಸಾಲಗಳನ್ನು ಮಾಡಿ ಸಾಲಗಳನ್ನು ತೀರಿಸಲಿಕ್ಕೆ ಕಷ್ಟ ಆಗುವಂಥದ್ದು, ಈ ರೀತಿ ಅನೇಕ ರೀತಿಯ ಏರುಪೇರುಗಳು ಶುಕ್ರನಿಗೆ ಕೊಡಬಲವನಾಗಿದ್ದಾನೆ. ಹಾಗಾಗಿ ಈ ಕಾಲದಲ್ಲಿ ವೃಶ್ಚಿಕ ರಾಶಿಯವರು ಯಾವುದೇ ರೀತಿಯ ಆತುರ ನಿರ್ಧಾರ ಬೇಡ, ವಿರುದ್ಧ ಲಿಂಗದ ಜೊತೆಗೆ ಯಾವುದೇ ರೀತಿಯ ರಿಸ್ಕ್ ತೆಗೆದುಕೊಳ್ಳುವಂಥದ್ದು ಬೇಡ, ಅನೈತಿಕ ವಿಚಾರ ಅಥವಾ ಕಾನೂನು ವಿರುದ್ಧವಾದ ಕೆಲಸಗಳಲ್ಲಿ ಕೈ ಹಾಕೋದು ಬೇಡ, ಅವೆಲ್ಲ ಮಾಡೋದ್ರಿಂದ ನೀವು ಅದರಲ್ಲಿ ಸಿಲುಕಿಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಜೊತೆಗೆ ಇದೆಲ್ಲ ದೋಷ ನಿವಾರಣೆಗೆ ನೀವು ಕೊನೆಗೆ ಹೇಳುವಂಥ ಶುಕ್ರನ ಶ್ಲೋಕ ಪರಿಹಾರದ ವಿಧಾನ ಅಥವಾ ದಾನದ ವಿಧಾನಗಳನ್ನು ಅನುಸರಿಸಬೇಕಾಗುತ್ತೆ ವೃಶ್ಚಿಕ ರಾಶಿಯವರು. ಮುಂದೆ ಧನುಸು ರಾಶಿ, ಧನುಸು ರಾಶಿಗೆ ನಿಮ್ಮ ರಾಶಿಯಿಂದ 6ನೇ ಸ್ಥಾನ, 6ನೇ ಸ್ಥಾನದಲ್ಲಿ ಸಹ ಶುಕ್ರನು ವ್ಯತಿರಿಕ್ತ ಫಲವನ್ನು ಅಂದರೆ ವಿರುದ್ಧ ಫಲವನ್ನು ಕೊಡ್ತಾನೆ. ಹಾಗಾಗಿ ನೀವು ಈ ಕಾಲದಲ್ಲಿ ಎಚ್ಚರಿಕೆ ಹೆಚ್ಚಬೇಕು. ಈ ಕಾಲದಲ್ಲಿ ನಿಮಗೆ ಕಲಹಗಳು ಹೆಚ್ಚಾಗುತ್ತೆ, ಶತ್ರುಗಳು ಹೆಚ್ಚಾಗ್ತಾರೆ, ಗುಪ್ತ ಶತ್ರುಗಳು, ಹಿತ ಶತ್ರುಗಳು ಅಥವಾ ನಿಮ್ಮ ಒಳಗಿದ್ದುಕೊಂಡೇ ನಿಮಗೆ ವಿರುದ್ಧನ ಮಾಡುವಂಥವ್ರು. ಹಾಗಾಗಿ ಶತ್ರು ಪೀಡೆ ಹೆಚ್ಚಾಗುತ್ತೆ, ಕಲಹದ ವಾತಾವರಣ ಹೆಚ್ಚಾಗುತ್ತೆ, ಗಂಡ ಹೆಂಡತಿ ಮಧ್ಯೆ, ತಂದೆ ಮಕ್ಕಳ ಮಧ್ಯೆ ಅಥವಾ ಸಹೋದರರ ಮಧ್ಯೆ ಕಲಹಗಳು ಬರುತ್ತದೆ, ಅಥವಾ ಸಹೋದ್ಯೋಗಿಗಳು ಸಹ ನಿಮ್ಮನೆಗೆ ವಿರೋಧ ಮಾಡುತ್ತದೆ. ಹಾಗಾಗಿ ಇಲ್ಲಿ ಕಲಹ ಮತ್ತು ಈ ಪೀಡೆಗಳ ವಿಚಾರ ಸ್ವಲ್ಪ ಎಚ್ಚರಿಕೆ ಹೆಚ್ಚಬೇಕು. ಅಲ್ಲಿ ಶತ್ರುಗಳು ಅಥವಾ ಯಾರೋ ಮಿತ್ರರು ನಿಮಗೀಗ ಹುಡುಕಿಕೊಳ್ಳೋದು ಕಷ್ಟ ಆಗುತ್ತೆ, ಅಂದರೆ ನಿಮ್ಮ ಜೊತೆಗಿದ್ದುಕೊಂಡು ನಿಮಗೆ ಸಂಚನ್ನು ಮಾಡಿ ತೊಂದರೆ ಮಾಡುವಂಥ ಸಾಧ್ಯತೆಗಳಿರುತ್ತೆ. ಜೊತೆಗೆ ಈ ಕಾಲದಲ್ಲಿ ಹಣಕಾಸಿನ ಅಪವ್ಯಯ ಆಗುತ್ತೆ, ನೀವು ಸುಮ್ಮನೆ ದುಂದುವೆಚ್ಚ ಮಾಡೋದು, ಇದ್ದಂಥ ಹಣವನ್ನು ಯಾವುದೇ ಒಂದು ಕೆಟ್ಟ ವಿಚಾರಗಳಿಗೆ ಖರ್ಚು ಮಾಡೋದು, ಜೊತೆಗೆ ಅಪವ್ಯಯ ಮಾಡೋದು, ದುರ್ವ್ಯಯ ಮಾಡುವಂಥ ಬರೋದು. ಜೊತೆಗೆ ಇನ್ನೇನಾದರೂ ನಿಮಗೆ ಯಾರಾದರೂ ಈಗ ಸಾಲವನ್ನು ಕೊಡ್ತಾರೆ, ಸಾಲವನ್ನು ನೀವು ತಕ್ಷಣ ಪಡೆಯೋದು, ಆದರೆ ಆ ಸಾಲದಿಂದ ನಿಮಗೆ ಒಳ್ಳೆಯದನ್ನು ಮಾಡಿದ್ರೆ ಇನ್ನೂ ಕೆಟ್ಟ ಕೆಲಸಗಳು ಕೈ ಹಾಕೋದು, ಈ ರೀತಿ ಹಣದ ಸದ್ವಿನಿಯೋಗ ಆಗೋದಿಲ್ಲ, ಹಣದ ದುರುಪಯೋಗ ಆಗುವಂಥದ್ದು ಅಥವಾ ಅಪವ್ಯಯ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಆ ದುರುಪಯೋಗ ಮಾಡೋದನ್ನು ಜೊತೆಗೆ ತೊಂದರೆಗಳಿಗೆ ಸಿಲುಕೊಳ್ಳೋದನ್ನು ತಪ್ಪಿಸಿಕೊಳ್ಳಿ. ವಿರುದ್ಧ ಲಿಂಗದ ರಜೆಗೆ ಸ್ವಲ್ಪ ಎಚ್ಚರವಾಗಿರಬೇಕು. ಶತ್ರುಗಳಂದು ಯಾರೊಂದು ಮಿತ್ರರಾಗುವಂಥದ್ದನ್ನು ನೋಡಿಕೊಂಡು ವ್ಯವಹಾರ ಮಾಡಬೇಕು. ಜೊತೆಗೆ ದೊಡ್ಡ ಮೊತ್ತದ ಸಾಲ ಕೊಡುವುದು ಪಡೆದು ಅಷ್ಟೇ ಒಳ್ಳೆಯದಲ್ಲ. ಹಾಗಾಗಿ ಧನುರಾಶಿಯರಿಗೆ ಶುಕ್ರನ ಚಲನೆಗೆ ಅಷ್ಟೊಂದು ಉತ್ತಮವಾಗಿ ಇರುವುದಿಲ್ಲ. ಹಾಗಾಗಿ ತುಂಬ ಒಂದು ಎಚ್ಚರಿಕೆ ಹೆಜ್ಜೆ ನಿಮಗೆ ಬೇಕಾಗುತ್ತೆ. ಕೊನೆಗೆ ಹೇಳುವಂಥ ಈ ಪ್ರಾರ್ಥನೆ ಪರಿಹಾರ ಶ್ಲೋಕದ ಮಾರ್ಗಸ್ವಾಮಿ ಅಗತ್ಯ ಇದ್ದರೆ ಧನುರಾಶಿಯವರಿಗೆ. ಮುಂದೆ ಮಕರ ರಾಶಿ, ಮಕರ ರಾಶಿಗೆ 5ನೇ ಸ್ಥಾನ, ನಿಮ್ಮ ರಾಶಿಯಿಂದ 5ನೇ ಸ್ಥಾನದಲ್ಲಿ ಶುಕ್ರನು ಉತ್ತಮ ಫಲವನ್ನು ಖಂಡಿತ ಕೊಡ್ತಾನೆ. ಅಲ್ಲಿ ನಿಮಗೆ ಯಶಸ್ಸು, ಕೀರ್ತಿ, ಜಯ ಲಾಭಾಗುತ್ತೆ, ಹಣಕಾಸಿನ ಅಭಿವೃದ್ಧಿ ಆಗುತ್ತೆ, ಆಗಲೇ ಗುರುಬಲದ ಒಂದು ಬೆಲ ನಿಮಗೆ ಸಿಕ್ಕಿದೆ. ಅದರ ಜೊತೆಗೆ ಶುಕ್ರನ ಬಲ ಸಹ ಸಿಗುವಂಥ ಕೊನೆಯ ರಾಶಿ ಅಥವಾ 5ನೇ ರಾಶಿ ಅಂದರೆ ಅಲ್ಲಿ ಮಕರ ರಾಶಿ ಆಗಿರುತ್ತೆ. ಸಾಡೆಸಾತಿಯ ಒಂದು ಪರಿಣಾಮ ನಿಮ್ಮ ಮೇಲೆ ಈಗ ಕಡಿಮೆ ಆಗ್ತಾ ಬಂದಿದೆ. ಜೊತೆಗೆ ಶನಿ ಮಹಾರಾಜರು ನಿಮಗೆ ಇನ್ನು ಮುಂದೆ ಒಂದೊಂದು ಹಂತದಲ್ಲಿ ಒಂದೊಂದು ವರವನ್ನು ಕೊಡ್ತಾ ಬರ್ತಾಯಿದ್ರೆ ಮಧ್ಯೆ ಮಧ್ಯೆ ಸಣ್ಣ ಪುಟ್ಟ ಪರೀಕ್ಷೆ ಅಷ್ಟೇ ಇರ್ಬೋದು. ಯಾಕಂದರೆ ನೀವು ಆಗಲೇ ಆ ಸಾಡೆಸಾತಿಯ 6 ವರ್ಷಗಳಲ್ಲಿ ತುಂಬ ಪ್ಯೂರಿಫೈ ಅಥವಾ ಶುದ್ಧೀಕರಣಗೊಂಡಿದ್ದೀರ. 6 ವರ್ಷಗಳು ಕಳೆದಿವೆ. ಹಾಗಾಗಿ ಇನ್ನು ಕೊಳೆಯ ಕೆಲವು ತಿಂಗಳುಗಳಷ್ಟು ಉಳಿದಾಗ ಅಲ್ಲಿ ನಿಮಗೆ ವಿಶೇಷವಾಗಿ ಶನಿ ಮಹಾರಾಜರು ಈಗ ಉತ್ತಮವನ್ನು ಕೊಡ್ತಾರೆ. ಹಾಗಾಗಿ ಶುಕ್ರನ ಫಲ ನಿಮಗೆ ಪೂರ್ಣ ಸಿಗುವಂತೆ ಅವರು ಯಾವುದೇ ಅಡೆತಡೆ ಮಾಡಲಿಲ್ಲ. ಶುಕ್ರನ ಫಲ ನಿಮಗೆ ಪೂರ್ಣವಾಗಿ ಈಗ ಸಿಗಲಿದೆ. ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ, ಹಣಕಾಸು ಬರುವಂಥದ್ದು, ಸಾಲಗಳಿದ್ರೆ ತೀರಿಸುವಂಥ ಅವಕಾಶ, ಅನೇಕ ರೀತಿಯ ನಿಮಗೆ ದೀರ್ಘಾವಧಿಯ ಯೋಜನೆಗಳು ಸಕ್ಸಸ್ ಆಗುವಂಥ ಅವಕಾಶ, ಇನ್ನು ನಿಮಗೆ ಹಲವರಿಗೆ ಪ್ರಶಸ್ತಿ, ಕೀರ್ತಿ, ಸನ್ಮಾನಗಳು ಬರ್ಬೋದು. ಈ ಸಾಮಾಜಿಕ ಜಾಲತಾಣ, ಸೋಷಿಯಲ್ ಮೀಡಿಯಾ, ಟಿ ವಿ, ಸಿನಿಮಾ ಮಾಧ್ಯಮದಲ್ಲಿ ಕೆಲಸ ಮಾಡೋದು ಮಕರ ರಾಶಿಗೆ ಹಲವಾರು ಅವಕಾಶಗಳು ಬರಲಿವೆ. ರಾಜಕೀಯ ಕ್ಷೇತ್ರದಲ್ಲಿ ನಿಮಗೆ ಮನ್ನಣೆಗಳು ಬರಲಿವೆ, ನಿಮ್ಮ ಮಾತಿಗೆ ಬೆಲೆ ಗೌರವ ಬರುತ್ತೆ, ಅದಕ್ಕೆಲ್ಲ ನಿಮಗೆ ಅನೇಕ ರೀತಿಯ ಒಂದು ಬಹುಮಾನಗಳು, ಕೊಡುಗೆಗಳು ಬರುವಂಥದ್ದು, ಸಮಾರಂಭಗಳು ಪಾಲ್ಗೊಳ್ಳುವಂಥ ಅವಕಾಶ, ಅನೇಕ ರೀತಿಯ ಇಷ್ಟಾರ್ಥಗಳು ಸಿದ್ಧಿಯಾಗುವಂಥ ಅವಕಾಶ, ನಿಮ್ಮ ಮಕ್ಕಳಿಗೂ ಸಹ ಒಳ್ಳೆಯದಾಗುತ್ತೆ. ಈಗ ಮಕರ ರಾಶಿಯವರು ಯಾರು ಇರ್ತಾರೆ ಅವರು ನಿಮ್ಮ ಮಕ್ಕಳಿಗೆ ಈಗ ಮದುವೆ ಫಿಕ್ಸ್ ಆಗೋದಾಗಲಿ, ಮಕ್ಕಳಿಗೆ ಉದ್ಯೋಗ ಸಿಗೋದಾಗಲಿ ಅಥವಾ ಪ್ರಮೋಷನ್, ಇನ್ಕ್ರಿಮೆಂಟ್ ಸಿಗೋದಾಗಲಿ ಅವೆಲ್ಲ ಆಗುತ್ತೆ. ಹಾಗಾಗಿ ಶುಕ್ರನು ನಿಮಗೆ ಅಷ್ಟೇ ಅಲ್ಲ, ನಿಮ್ಮ ಮನೆ ಮಂದಿಗೂ, ನಿಮ್ಮ ಮಕ್ಕಳಿಗೂ ಈಗ ಒಳ್ಳೆ ಮಾಡುವಂಥ ಕಾಲ ಬಂದಿದೆ. ಇದನ್ನೆಲ್ಲ ಮಕರ ರಾಶಿಯವರು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳಿ. ಗುರು ಶುಕ್ರರ ಏಕಕಾಲದ ಒಂದು ಆಶೀರ್ವಾದ ನಿಮಗೆ ಬರ್ತಿದೆ, ಅಪರೂಪದಲ್ಲಿ ಬಂದಿದೆ. ಹಾಗಾಗಿ ನಿಮಗೆ ಈ ಆಸಕ್ತಿ ಇದ್ದರೆ ಕೊನೆಗೆ ಹೇಳುವಂಥ ಶುಕ್ರನ ಶ್ಲೋಕ ನೀವು ಸಹ ಹೇಳ್ಬೋದಾಗಿದೆ. ಎಲ್ಲ ಶುಕ್ರ ಮಕರ ರಾಶಿಗಳಿಗೆ ಶುಕ್ರಾನಂದ ಶುಭವಾಗಲಿ. ಮುಂದೆ ಕುಂಭರಾಶಿ, ಕುಂಭರಾಶಿಗೆ ನಿಮ್ಮ ರಾಶಿಯಿಂದ 4ನೇ ಅಥವಾ 4ನೇ ಸ್ಥಾನ, 4ನೇ ಸ್ಥಾನದಲ್ಲಿ ಸಹ ಶುಕ್ರನು ಒಳ್ಳೆಯ ಫಲವನ್ನು ಕೊಡ್ತಾನೆ. ಇಷ್ಟಾರ್ಥ ಸಿದ್ಧಿಯನ್ನು, ಆರೋಗ್ಯವನ್ನು, ಸುಖವನ್ನು, ಲಾಭವನ್ನು ಕೊಡುವಂಥದ್ದು, ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗುತ್ತೆ, ಉದ್ಯೋಗಗಳಿಗೆ ಉದ್ಯೋಗದಲ್ಲಿ ಪ್ರಗತಿ ಆಗುತ್ತೆ, ಮನಸ್ಸಿಗೆ ಖುಷಿ ಕೊಡುವಂಥ ಘಟನೆಗಳು ಜರುಗುತ್ತವೆ. ಇನ್ನು ನಿಮ್ಮ ಒಂದು ವೃತ್ತಿ, ವ್ಯಾಪಾರ, ಉದ್ಯೋಗದಲ್ಲಿ ಏನಾದರೂ ಬದಲಾವಣೆ ಮಾಡಲಿಕ್ಕೆ, ಏನಾದರೂ ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ, ಡೆವಲಪ್ಮೆಂಟ್ ಅದು ಅಭಿವೃದ್ಧಿ ಮಾಡಲಿಕ್ಕೆ ಅವಕಾಶಗಳು ಸಹ ಬರಲಿವೆ.
ಬಂಧು ಮಿತ್ರರ ಸಹಕಾರಗಳು ಸಿಗಲಿವೆ. ಸ್ತ್ರೀಯರಿಗೆ ಪುರುಷರಿಂದ, ಪುರುಷರಿಗೆ ಸ್ತ್ರೀಯರಿಂದ ಪರಸ್ಪರದ ಲಾಭ ಆದಾಯಗಳಿಗೆ ಹೆಚ್ಚಳ ಆಗುವಂಥ ಸಾಧ್ಯತೆ ಇರುತ್ತೆ. ಮಿತ್ರರಿಂದ ನಿಮಗೆ ಸಹಾಯ ಸಿಗುತ್ತೆ. ಹಾಗಾಗಿ ಅನೇಕ ಶುಭ ಫಲಗಳು ಸಹ ಕುಂಭರಾಶಿಯವರಿಗೆ ನೀವು ಈಗ ಶುಕ್ರನಿಂದ ಪಡ್ಕೊಳ್ಬೋದು. ಸಾಡೆಸಾತಿಯ ಒಂದು ಹೆಚ್ಚಿನ ಒಂದು ಹೊಡೆತದಲ್ಲಿ ಇದ್ದೀರಾ, ಆ ಹೊಡೆತದ ಮಧ್ಯದ ಸಹ ನಿಮಗೆ ಒಂದು ಸಮಾಧಾನಕರದ ವಾತಾವರಣ ಶುಕ್ರನಿಂದ ಈಗ ಬರ್ತಾ ಇದೆ. ಆ ಒಂದು ಅವಧಿ ಕಡಿಮೆ ಇರ್ಬೋದು. ಈಗ 24 ದಿನಗಳು ಅಂದರೆ ಮೇ 19ರಿಂದ ಜೂನ್ 12 ಅಷ್ಟೇ, 24 ದಿನಗಳಲ್ಲಿ ಸಹ ನಿಮಗೆ ಒಂದಷ್ಟು ರಿಲೀಫ್ಗಳು ಶುಕ್ರರಿಂದ ಸಿಗಲಿವೆ. ಹಣಕಾಸಿನ ಕೊರತೆ ನಿಮಗೆ ನೀಗುತ್ತೆ. ಸಾಲಗಳನ್ನು ತೀರಿಸಲಿಕ್ಕಾಗುತ್ತೆ. ಈ ರೀತಿ ಅನೇಕ ಅವಕಾಶಗಳು ಕುಂಭರಾಶಿಯವರಿಗೆ ಬರಲಿದೆ. ಆಸಕ್ತಿ ಇದ್ದರೆ ನೀವು ಕೊನೆಗೆ ಹೇಳುವಂಥ ಶುಕ್ರನ ಶ್ಲೋಕ ಪ್ರಾರ್ಥನೆಯನ್ನು ಅನುಸರಿಸಬಹುದಾಗಿದೆ. ಇನ್ನು ಕೊನೆಯದಾಗಿ ಮೀನರಾಶಿ. ಮೀನರಾಶಿಗೆ ನಿಮ್ಮ ರಾಶಿಯಿಂದ ತೃತೀಯ ಸ್ಥಾನ ಅಥವಾ 3ನೇ ಸ್ಥಾನದಲ್ಲಿ ಇರುವಂಥ ಶುಕ್ರ, ಆ ತೃತೀಯ ಸ್ಥಾನದಲ್ಲಿ ಶುಕ್ರನು ಉತ್ತಮ ಫಲವನ್ನು ಖಂಡಿತ ಕೊಡ್ತಾನೆ. ಯಾವುದೇ ರೀತಿಯ ನಿಮಗೆ ಲಾಭ ಆದಾಯಗಳು ಆಗುವಂಥದ್ದು, ಇಷ್ಟಾರ್ಥಗಳು ಸಿದ್ಧ ಆಗುವಂಥದ್ದು, ಬಂಧು ಬಾಂಧವರಿಂದ ನಿಮಗೆ ಉತ್ತಮವಾದ ಬಾಂಧವ್ಯ ಏರ್ಪಡುವಂಥದ್ದು, ಅಥವಾ ಅವರಿಂದ ನಿಮಗೆ ಸಹಾಯಗಳು ಸಿಗುವಂಥದ್ದು, ದೂರ ಪ್ರಯಾಣ ಪ್ರವಾಸ ಹೋಗುವಂಥ ಅವಕಾಶ, ಯಾತ್ರೆಗಳಿಗೆ ಹೋಗುವಂಥ ಅವಕಾಶ, ಜೊತೆಗೆ ನಿಮ್ಮ ಮನೆಯಲ್ಲಿ ಏನಾದರೂ ಒಂದು ಧಾರ್ಮಿಕ ಅಥವಾ ಈ ಒಂದು ಏನಾದರೂ ಒಳ್ಳೆಯ ಉತ್ತಮ ಫಂಕ್ಷನ್ ಇತ್ಯಾದಿಗಳನ್ನು ನಡೆಸುವಂಥ ಅವಕಾಶ, ಅಲ್ಲಿ ಸಮಯ ಸಮಾರಂಭಗಳು ಪಾಲ್ಗೊಳ್ಳುವಂಥ ಅವಕಾಶ, ಉತ್ತಮವಾದ ಭೋಜನ ಸವಿಯುವಂಥ ಅವಕಾಶ, ಇನ್ನು ಬಂಧು ಮಿತ್ರರಿಂದ ನಿಮಗೆ ಏನಾದರೂ ಕೊಡುಗೆಗಳು ಲಾಭಗಳು ಸಿಗುವಂಥ ಅವಕಾಶ, ಈ ರೀತಿ ಅನೇಕ ಶುಭಫಲಗಳಿವೆ. ಹಣಕಾಸಿನ ಕೊರತೆ ಇರೋದಿಲ್ಲ. ಸಾಲಗಳನ್ನು ತೀರಿಸುವಂಥ ಒಂದು ಸಾಧ್ಯತೆ ಸಹ ಬರುತ್ತೆ. ಹಾಗಾಗಿ ಎಲ್ಲ ವಯೋಮಾನದ ಅಥವಾ ಎಲ್ಲ ವರ್ಗದ ಮೀನರಾಶಿಯರಿಗೆ ಶುಕ್ರನು ಈ ಒಂದು ಅವಧಿಯಲ್ಲಿ ಅಂದರೆ ಮೇ 19ರಿಂದ ಜೂನ್ 12 ಅವಧಿಯಲ್ಲಿ ಅತ್ಯಂತ ಶುಭಫಲವನ್ನು ಕೊಡಲಿದ್ದಾನೆ. ಹಾಗಾಗಿ ಆಸಕ್ತಿ ಇದ್ದರೆ ನೀವು ಸಹ ಕೊನೆಗೆ ಈಗ ಹೇಳುವಂಥ ಈ ಪ್ರಾರ್ಥನೆ ಶ್ಲೋಕ ಇತ್ಯಾದಿಗಳನ್ನು ಮೀನರಾಶಿಯರು ಹೇಳ್ಬೋದಾಗಿದೆ. ಇಲ್ಲರಿಗೆ 12 ರಾಶಿಗಳಿಗೆ ಸಂಬಂಧಿಸಿ ಶುಕ್ರನ ಗೋಚಾರ ಅಂದರೆ ಶುಕ್ರನ ವೃಷಭ ಗೋಚಾರದ ಫಲವನ್ನು ಹೇಳಿದ್ದೇನೆ. ಶುಕ್ರನ ವೃಷಭ ಗೋಚಾರವು ಹೆಚ್ಚಾಗಿ ಯಾರ್ಯಾರಿಗೆ ಈ 12 ರಾಶಿಗಳ ಪೈಕಿ ವಿಶೇಷವಾಗಿ 9 ರಾಶಿಗಳಿಗೆ ಶುಭಫಲಗಳು ನಿಗದಿಯಾಗಿವೆ. ಅದರಲ್ಲಿ ಇನ್ನೂ 6 ಅಥವಾ 7 ರಾಶಿಗೆ ಇನ್ನೂ ಅತ್ಯಂತ ಶುಭಫಲಗಳು ಬಂದಿವೆ. ಆ ಶುಭಫಲ ಬಂದವರು ಇದಾಗಿ ಫಲವನ್ನು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳಿ. ಯಾರಿಗೆ ಸ್ವಲ್ಪ ಮಿಶ್ರ ಫಲ, ಇನ್ಯಾರಿಗೆ ಸ್ವಲ್ಪ ಸಂಕಷ್ಟ ಫಲ ಹೇಳಿದ್ದೇನೆ ಅಂಥವರು ಈ ಸ್ವಲ್ಪ ಪ್ರಾರ್ಥನಾ ಮಾರ್ಗನೋ ಪರಿಹಾರ ಮಾರ್ಗನೋ ಧ್ಯಾನ ಮಾಡಿದರೆ ಇನ್ನಷ್ಟು ನಿಮಗೆ ಯಾವುದೇ ತೊಂದರೆಗಳು ಬರದೆ ಆ ಬಂದಂತಹ ಸಣ್ಣ ಪುಟ್ಟ ಏರುಪೇರುಗಳು ಸಹ ನಿವಾರಣೆ ಆಗುತ್ತೆ. ಅಂಥ ಪರ್ಯಗಳು ಅಂದರೆ ವಿಶೇಷವಾಗಿ ಶುಕ್ರನಿಗೆ ಸಂಬಂಧಿ ತಾಯಿ ಮಹಾಲಕ್ಷ್ಮಿಯನ್ನೊಂದು ಅಧಿದೇವತೆಯಾಗಿ ಸ್ವೀಕಾರ ಮಾಡ್ತಾರೆ. ಹಾಗಾಗಿ ಮಹಾಲಕ್ಷ್ಮಿಯ ತಾಯಿ ಅನುಗ್ರಹಕ್ಕಾಗಿ ಪ್ರತಿದಿನ ಮಹಾಲಕ್ಷ್ಮಿಯ ಸ್ತೋತ್ರವನ್ನು, ಮಹಾಲಕ್ಷ್ಮಿಯ ಅಷ್ಟಕ ಸ್ತೋತ್ರವನ್ನು ಅಥವಾ ಮಹಾಲಕ್ಷ್ಮಿ ಅಷ್ಟೋತ್ತರ ಇತ್ಯಾದಿಗಳನ್ನು ಪಠನೆ ಮಾಡ್ಬೋದು. ಮಹಾಲಕ್ಷ್ಮಿ ಅಷ್ಟಕ ಅಂದರೆ ಬಹಳಷ್ಟು ಪ್ರಸಿದ್ಧವಾಗಿ ಇರಲಿ ಗೊತ್ತಿರುತ್ತೆ. ನಮಸ್ತೆಸ್ತು ಮಹಾಮಾಯೆ ಶ್ರೀಪೀಠೆ ಸ್ವರಪೂಜಿತೆ ಶಂಖಚಕ್ರಗದ ಹಸ್ತೆ ಮಹಾಲಕ್ಷ್ಮಿ ನಮೋಸ್ತೆ ಎಂದು 8 ಶ್ಲೋಕಗಳು ಬರ್ತವೆ. ಆ 8 ಶ್ಲೋಕಗಳನ್ನು ಪ್ರತಿನಿತ್ಯ ಪಠನೆ ಮಾಡೋದು ಶುಕ್ರನ ಪ್ರೀತಿಯರ್ಥವಾಗಿ ಒಳ್ಳೆಯದು. ಇದನ್ನು ಶುಕ್ರನಿಗಾಗಿ ಅಷ್ಟೇ ಒಂದು ದಿನಕ್ಕೆ ಅಥವಾ ಇಷ್ಟು ತಿಂಗಳವರೆಗೆ ಮಾತ್ರ ಅಲ್ಲ, ಅದನ್ನು ಪ್ರತಿನಿತ್ಯದ ಶ್ಲೋಕದಲ್ಲಿ ಅಳವಡಿಸ್ಕೊಂಡು ಪಠನೆ ಮಾಡ್ಬೋದು. ಸ್ತ್ರೀಯರು ಪುರುಷರು ಬೆದರದೆ ಇದನ್ನು ಹೆಣ್ಣು ಮಕ್ಕಳು ಮಾತ್ರ ಹೇಳಬೇಕು, ಗಂಡು ಮಕ್ಕಳು ಹೇಳುವಂಗಿಲ್ಲ. ಆ ಥರ ಯಾವುದೇ ಶ್ಲೋಕಗಳಿಲ್ಲ, ಎಲ್ಲವನ್ನು ಯಾರು ಹೇಳ್ಬೋದು. ಮಕ್ಕಳು ಚಿಕ್ಕ ಮಕ್ಕಳನ್ನು ಹೇಳ್ಕೋಬೋದಾಗಿದೆ. ಮಹಾಲಕ್ಷ್ಮಿ ಅಷ್ಟಕಸ್ತೋತ್ರ ಹೇಳಿ ಅಥವಾ ಮಹಾಲಕ್ಷ್ಮಿ ಅಷ್ಟೋತ್ತರ ಅಂತ ಬರುತ್ತೆ, 108 ನಾಮಗಳು, ಅದನ್ನು ಹೇಳ್ಕೋಬೋದು. ಅಥವಾ ಮಹಾಲಕ್ಷ್ಮಿ ಇನ್ಯಾವುದೇ ನಿಮಗೆ ಮಂತ್ರಗಳು ಶ್ಲೋಕಗಳು ಹೋದರೆ ಅದನ್ನು ಹೇಳ್ಕೋಬೋದಾಗಿದೆ. ಇನ್ನು ಅದಲ್ಲದೆ ಶುಕ್ರನಿಗೆ ಸಂಬಂಧಪಟ್ಟು ಶುಕ್ರಗ್ರಹದ ಬೇರೆ ಬೇರೆ ರೀತಿ ಶ್ಲೋಕಗಳು ಬರುತ್ತೆ. ಶುಕ್ರನ ಒಂದು ಪೀಡಾ ಪರಿಹಾರ ಸ್ತೋತ್ರ, ಶುಕ್ರನ ಒಂದು ನವಗ್ರಹಗಳ ಸಂಬಂಧಿತ ಶ್ಲೋಕ ಬರುತ್ತೆ, ವ್ಯಾಸರಹಿತವಾದ ವೇದವ್ಯಾಸರಹಿತವಾದ ಒಂದು ನವಗ್ರಹಗಳ ಸ್ತೋತ್ರ, ಅದರಲ್ಲಿ ಸಹ ಶುಕ್ರನ ಶ್ಲೋಕ ಬರುತ್ತೆ. ಹಿಮಕುಂದ ಮಣಲಾಭಂ ಅಂತ ಅಂಥ ಶ್ಲೋಕವನ್ನು ಹೇಳ್ಕೊಬೋದು, ಶುಕ್ರನ ಪೀಡಾ ಪರಿಹಾರ ಸ್ತೋತ್ರ ಹೇಳ್ಬೋದು. ಅಥವಾ ಈ ಕುಬೇರ ಲಕ್ಷ್ಮೀ ಸ್ತೋತ್ರ ಅಂತ ಬರುತ್ತೆ, ಅದನ್ನು ಹೇಳ್ಕೊಬೋದು. ಅಥವಾ ಇನ್ಯಾವುದಾದ್ರೂ ದೇವಿಗೆ ಸಂಬಂಧಪಟ್ಟ ಲಲಿತಾ ಸಹಸ್ರನವನು, ಲಲಿತಾ ಅಷ್ಟೋತ್ತರವನು, ಅದು ದೇವಿಗೆ ಸಂಬಂಧಪಟ್ಟು ಇನ್ಯಾವುದರೂ ಸ್ತುತಿ ಶ್ಲೋಕಗಳನ್ನು ಹೇಳ್ಬೋದಾಗಿದೆ. ಶುಕ್ರವಾರದೊಂದು ವಿಶೇಷ ಪ್ರಾರ್ಥನೆ ಶುಕ್ರನ ಪ್ರೀತಿಯಾಗಿ ಮಾಡ್ಬೋದಾಗಿದೆ. ಅಲ್ಲದೆ ಇಂಥ ದೇವಾಲಯಗಳ ಸಂದರ್ಶನ, ಮಹಾಲಕ್ಷ್ಮಿ ದೇವಾಲಯ ಅಥವಾ ಆ ಮಹಾಲಕ್ಷ್ಮಿ ದೇವಾಲಯ ಅಂದರೆ ಯಾವುದೇ ರೀತಿ ಅಮ್ಮನವರು ಅಥವಾ ಶಕ್ತಿ ಸ್ವರೂಪಿಣಿ ದೇವಾಲಯಗಳನ್ನು, ದುರ್ಗಾಂಬ, ಚೌಡಮ್ಮ, ಕಾಳಮ್ಮ, ಅಣ್ಣಮ್ಮ ಇತ್ಯಾದಿ ಯಾವ ದೇವಾಲಯಗಳು ಸಹ ಆಗುತ್ತೆ, ಶುಕ್ರವಾರದಂದು ಅಂಥ ದೇವಿ ದೇವಾಲಯಗಳ ಸಂದರ್ಶನ ಮಾಡೋದು. ಯಾಕಂದರೆ ಆ ತಾಯಿಯು ತ್ರಿಶಕ್ತಾತ್ಮಕ ಸ್ವರೂಪಿಣಿ, ಮಹಾಲಕ್ಷ್ಮಿ, ಮಹಾಕಾಳಿ, ಮಹಾಸರಸ್ವತಿ ಆಕೆ ಆಗಿದ್ದಾಳೆ. ಹಾಗಾಗಿ ಅಲ್ಲಿ ಒಂದು ಸಾಂಕೇತಿಕವಾಗಿ ಅಲ್ಲಿ ಅಮ್ಮನವರಂತ ಭೇದ ಬೇರೆ ಭೇದಗಳನ್ನು ಹೆಣಿಸಿದ್ದಾರೆ ಹೊರತು ಮಹಾಲಕ್ಷ್ಮಿ ತಾಯಿಯು ಆತು ಜಗಜ್ಜನನಿ ಆಗಿರ್ತಾಳೆ. ಹಾಗಾಗಿ ಅಂಥ ಒಂದು ದೇವಿ ಆಲಯಗಳನ್ನು ಶುಕ್ರವಾರ ಅದನ್ನು ಸಂದರ್ಶನ ಮಾಡುವುದು, ಅಲ್ಲಿ ಸೇವೆಗಳನ್ನು ಸಲ್ಲಿಸಬಹುದು. ಅಲ್ಲಿಗೆ ಹೂವು, ಹಣ್ಣುಕಾಯಿ ಅಥವಾ ಈ ಕುಂಕುಮ, ಅರಸಿನ ಅಥವಾ ಬಳೆ ಇತ್ಯಾದಿಗಳನ್ನು ಕೊಟ್ಟು ಸಹ ಪ್ರಾರ್ಥನೆ ಮಾಡ್ಬೋದಾಗಿದೆ. ಇನ್ನು ಶುಕ್ರನ ಒಂದು ಶ್ಲೋಕಗಳು ಈ ರೀತಿ ಬರುತ್ತೆ. ಆ ಒಂದು ಹಿಮಕುಂದ ಮೃಣಾಲಾಭಂ ಶ್ಲೋಕ, ಹಿಮಕುಂದ ಮೃಣಾಲಾಭಂ ದೈತ್ಯಾನಾಂ ಪರಮಂ ಗುರುಂ ಸರ್ವಶಾಸ್ತ್ರ ಪ್ರವಕ್ತಾರಂ ಭಾರ್ಗವಂ ಪ್ರಣಮಾಮ್ಯಹಂ. ಹಿಮ ಕುಂದ ಮೃಣಾಲಾಭಂ ದೈತ್ಯಾನಾಂ ಪರಂ ಗುರುಂ ಸರ್ವಶಾಸ್ತ್ರ ಪ್ರವಕ್ತಾರಂ ಭಾರ್ಗವಂ ಪ್ರಣಮಾಮ್ಯಹಂ ಅಂದರೆ ಅಲ್ಲಿ ಶುಕ್ರನನ್ನು ಸಂಬಂಧಿಸಿ ಮಾಡುವಂಥ ಪ್ರಾರ್ಥನೆ. ಇದನ್ನು ಶ್ಲೋಕನ 6 ಬಾರಿ ರಿಪೀಟ್ ಮಾಡಿ ಹೇಳ್ಬೋದು. 6 ಅನ್ನೋದು ಶುಕ್ರನ ಒಂದು ಸಾಂಕೇತಿಕವಾದ ಸಂಖ್ಯೆ ಆಗಿರುತ್ತೆ. ಇನ್ನು ಆ ಒಂದು ಶುಕ್ರನ ಪೀಡಾ ಪರಿಹಾರ ಸ್ತೋತ್ರ ಈ ರೀತಿ ಬರುತ್ತೆ. ದೈತ್ಯ ಮಂತ್ರಿ ಗುರುಸ್ತೇಷಾಂ ಪ್ರಾಣದಶ್ಚ ಮಹಾಮತಿ ಪ್ರಭುಸ್ತಾರ ಗ್ರಹಾಣಾಂಚ ಪೀಡಾ ಹರತು ಮೇ ಭೃಗು. ದೈತ್ಯ ಮಂತ್ರಿ ವಿಶಾಲಾಕ್ಷ ಪ್ರಾಣದಶ್ಚ ಮಹಾಮತಿ
ಪ್ರಭುಸ್ತಾರ ಗ್ರಹಾಣಾಂಚ ಪೀಡಾ ಹರತು ಮೇ ಭೃಗುಃ ಅನ್ನೋದು ಆ ಪೀಡಾ ಪರಿಹಾರದ ಸರಳವಾದ ಶ್ಲೋಕ. ಇದನ್ನು ಹಾಗೆ 6 ಬಾರಿ ರಿಪೀಟ್ ಮಾಡಿ ನೀವು ಹೇಳ್ಕೊಳ್ಬೋದು, ಅಥವಾ ಪ್ರತಿದಿನ ಹೇಳಲಿಕ್ಕಾಗಿದ್ರೆ ಶುಕ್ರವಾರದಂತೆ ಹೇಳಿಕೊಂಡು ಪ್ರಾರ್ಥನೆ ಮಾಡುವಾಗ ಶುಕ್ರನಿಂದ ಆಗುವಂಥ ಯಾರ್ಯಾರಿಗೆ ಆಗ ಪೀಡೆ ಅಂತ ಹೇಳಿದರೆ ಅಲ್ಲಿ ಅಂತಹ ರಾಶಿಗಳು, ಉದಾಹರಣೆಗೆ ಸಿಂಹರಾಶಿಗೆ, ವೃಶ್ಚಿಕ ರಾಶಿಗೆ, ಧನುರಾಶಿಗೆ ಅಲ್ಲಿ ಒಂದು ನಿಮಗೆ ಪೀಡೆ ಕೊಡುವಂತಹ ಸ್ಥಾನದಲ್ಲಿ ಈಗ ಶುಕ್ರ ಇರೋ ಕಾರಣ ನೀವು ಒಂದು ಪೀಡಾ ಪರಿಹಾರ ಶ್ಲೋಕವನ್ನು ನೀವು 6 ಬಾರಿ ರಿಪೀಟ್ ಮಾಡಿ ಹೇಳಿಕೊಳ್ಬೋದಾಗಿದೆ. ಹಾಗೆಯೇ ಶುಕ್ರನಿಗೆ ಸಂಬಂಧಪಟ್ಟ ದಾನ ಧರ್ಮಾದಿಗಳು ಅಂದರೆ ಅವರೆಕಾಳು, ಅವರೆಕಾಳು, ಅವರೇ ಬೆಳೆದು ಅವರೇ ಬೆಳೆ ಅಂತ ಬೇರೆ ಬೇರೆ ರೀತಿಯ ಧಾನ್ಯಗಳನ್ನು ಕೊಡ್ಬೋದು, ನವಗ್ರಹಗಳ ಧಾನ್ಯಗಳನ್ನು ಕೊಡ್ಬೋದು. ಅದೇ ರೀತಿ ಇನ್ನು ಏನಾದರೂ ನಿಮಗೆ ಇಷ್ಟ ಇದ್ದರೆ ಅಥವಾ ಮನಸ್ಸಿಗೆ ಒಪ್ಪುವಂಥದ್ದಿದ್ದರೆ ಈ ನಿಮ್ಮ ಮನೆಯಲ್ಲಿರುವಂಥ ಹೆಣ್ಣು ಮಕ್ಕಳಿಗೆ, ನಿಮ್ಮ ಪತ್ನಿನೋ, ನಿಮ್ಮ ಮಗಳೋ, ಅಥವಾ ನಿಮ್ಮ ತಾಯಿನೋ ಇಂಥವರಿಗೆ ವಿಶೇಷವಾದ ಅವರು ಇಷ್ಟಪಟ್ಟಂಥ ವಸ್ತ್ರ ಆಭರಣ ಅಥವಾ ಹೂವು ಇತ್ಯಾದಿಗಳನ್ನು ಇಷ್ಟಪಟ್ಟಂಥ ವಸ್ತುಗಳನ್ನು ಕೊಡೋದಾಗಲಿ, ಇನ್ನು ದೇವಿ ದೇವಾಲಯಗಳಲ್ಲಿ ಬಾಗಿನಗಳನ್ನು ಒಪ್ಪಿಸೋದಾಗಲಿ ಒಳ್ಳೆಯದು, ಅಥವಾ ಈ ದೇವಿ ದೇವಾಲಯಗಳಲ್ಲಿ ಸುಹಾಸಿನಿ ಪೂಜೆ ಅಂತ ಮಾಡ್ತಾರೆ, ಅದರಲ್ಲಿ ಮುತ್ತೈದೆಯರಿಗೆ ಮುತ್ತೈದೆಯರಿಗೆ ಏನಾದರೂ ಬಾಗಿನ ಕೊಡೋದಾಗಲಿ ಮುತ್ತೈದೆಯರಿಗೆ ಸೇವೆಯನ್ನು ಸಲ್ಲಿಸಿದಾಗಲಿ ಅದನ್ನು ಮಾಡುವಂಥದ್ದು. ಅದೇ ರೀತಿ ಇನ್ನು ಬಿಳಿಯ ವಸ್ತ್ರಗಳನ್ನು ದಾನ ಮಾಡೋದಾಗಲಿ, ಸಿಹಿ ತಿಂಡಿಗಳನ್ನು ಕೊಡೋದಾಗಲಿ, ಅಥವಾ ಇನ್ನಿತರ ಕೆಲವು ಸುಗಂಧ ದ್ರವ್ಯ ಸೆಂಟ್ ಅಂತ ಹೇಳ್ತೀವಿ ಅಂಥ ವಸ್ತುಗಳನ್ನು ಕೊಡೋದು, ಶೃಂಗಾರ ಸಾಮಗ್ರಿಗಳನ್ನು ಕೊಡೋದು ಇತ್ಯಾದಿ. ಯಾರ್ಯಾರಿಗೆ ನಿರ್ಗತಿಕವಾದ ಒಬ್ಬರು ಹೆಣ್ಣು ಮಕ್ಕಳದ್ದು ಬಡ ಮಕ್ಕಳು ಹೆಣ್ಣು ಮಕ್ಕಳು ಇರ್ತಾರೆ ಅಂಥವರಿಗೆ ಈ ಒಂದು ಏನಾದ್ರು ಈ ಶೃಂಗಾರ ಸಾಮಗ್ರಿಗಳನ್ನು, ಅವರಿಗೆ ಅದನ್ನು ಕೊಡಲಿಕ್ಕೆ ಶಕ್ತಿ ಇರೋದಿಲ್ಲ ಅಂಥವರಿಗೆ ಶೃಂಗಾರ ಸಾಮಗ್ರಿಗಳನ್ನು ಕೊಡೋದಾಗಲಿ, ಬಟ್ಟೆ ಬರೆಗಳನ್ನು ಕೊಡೋದಾಗಲಿ, ಅಥವಾ ಇನ್ನಿತರ ಏನಾದರು ಸ್ವಲ್ಪ ಲಕ್ಸುರಿ ಅಂಥ ವಸ್ತುಗಳನ್ನು ಅದನ್ನು ಅವರಿಗೆ ದಾನವಾಗಿ ಕೊಡೋದಾಗಲಿ ಅದನ್ನು ಮಾಡುವಂಥದ್ದಾಗ್ಬೋದು. ಇದೆಲ್ಲ ಶುಕ್ರನ ಪ್ರೀತಿಯರ್ಥಕ್ಕೆ ಮಾಡುವುದು ಹಲವಾರು ಉಪಾಯಗಳಿವೆ. ಭಕ್ತಿ ಮಾರ್ಗವು ಸರ್ವಶ್ರೇಷ್ಠವಾಗಿದೆ. ಶುಕ್ರನ ಸಲುವಾಗಿ ನೀವು ತಾಯಿ ಮಹಾಲಕ್ಷ್ಮಿ ಭಕ್ತಿ ಮಾಡಿ ಶುಕ್ರನ ಸ್ತೋತ್ರ ಓದ್ಬೋದು, ಶುಕ್ರನ ಅಷ್ಟೋತ್ರ ಓದ್ಬೋದು, ಮಹಾಲಕ್ಷ್ಮಿ ಅಷ್ಟೋತ್ರ ಓದ್ಬೋದು. ಹಾಗಾಗಿ ಅನೇಕ ರೀತಿಯ ಉಪಾಯಗಳಿವೆ. ಭಕ್ತಿ ಮಾರ್ಗವನ್ನು, ದಾನ ಮಾರ್ಗವನ್ನು, ಧರ್ಮ ಮಾರ್ಗವನ್ನು ಮನಸ್ಸರಿಸ್ಕೊಳ್ಳಿ. ತಮಗೆಲ್ಲರಿಗೂ ಶುಕ್ರನ ಈ ವೃಷಭ ಗೋಚರ ಕಾಲದಲ್ಲಿ ಅತ್ಯಂತ ರೀತಿಯ ಲಾಭವು, ಶುಭವು, ಯಶಸ್ಸು ಸಿಗಲಿ. ಈ ವಾಹಿನಿ ನಿರಂತರ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿದರೆ ಮತ್ತೊಮ್ಮೆ ತನಗೆ ಧನ್ಯವಾದಗಳು. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಸರ್ವೇಶ ನಮ್ಮ ಸನ್ಮಂಗಲಾನಿ ಭವಂತು.